ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸೋದರಿಯರೇ ಕಳೆದೊಂದು ಸ್ವಲ್ಪ ದಿನಗಳಲ್ಲಿ ನಮ್ಮ ಸಹೋದರ ಬರೆದಂತ ಒಂದು ಕ್ವಶನ್ ಬುಕ್ಕಲ್ಲಿ ಅನೇಕ ಕ್ವಶನ್ಸ್ ಏನ್ ಮಾಡ್ತಾ ಇದ್ದೀವಿ ನಾವು ನಾವು ಓದ್ತಾ ಬರ್ತಾ ಇದ್ರಿ ಅದಿಂದ ನೋಡ್ಬೇಕಾರೆ ನಾವು ಕಳೆ ಸತಿ ನೋಡ್ಬೇಕಾರೆ ಅಹ್ ಅನೇಕ ಒಂದು ಪ್ರಶ್ನೆಗಳು ಆ ಇದ್ರ ಬಗ್ಗೆ ನೋಡಿದ್ರಿ ಅಹ್ ಯಾವ್ದ್ರ ಬಗ್ಗೆ ಅಂದ್ರೆ ಸತ್ಯದಿಂದ ಹಿಂದಕ್ಕೆ ಹೋಗೋರ್ ಬಗ್ಗೆ ನಾವು ಯಾವ ಯಾವ ಯಾವತರ ವರ್ತಿಸ್ಬೇಕು ಅಂತ ಆಮೇಲೆ ಬಾಬಿಲೋನ್ ಅಂತಂದ್ರೆ ಯುಫ್ರಿಟಿಸ್ ನದಿನ ಅಲ್ಲಿ ಯಾವುದಕ್ಕೆ ಸೂಚನೆ ಮಾಡ್ತಾ ನಾವೇನು ಮಾಡಿದ್ರಿ ನೋಡಿದ್ರಿ ಸೊ ವಾರ ನಾವೇನು ಮಾಡೋಣ ಅಂದರೆ ಬ್ಯಾಪ್ಟಿಸಮ್ ಬಗ್ಗೆ ಕೆಲವೊಂದು ಪ್ರಶ್ನೆಗಳು ನೋಡೋಣ ಸೊ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡೋಕ್ಕಾಗಿಲ್ಲ ಸೊ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಂಬಿಡಿ ಇಂಗ್ಲೀಷಲ್ಲಿ ಓದ್ತೀನಿ ಅದನ್ನ ಹೇಳ್ತೀನಿ ಕನ್ನಡದಲ್ಲಿ ಸೊ ನಿಮ್ಮ ಅನಿಸಿಕೆಗಳನ್ನ ನೀವು ಎಲ್ಲರೂ ಏನು ಮಾಡಿ ಅಂತ ತಿಳಿಸಿದ್ರೆ ಅದರ ಪಕ್ಕ ಸತ್ಯವೇದ ಏನು ಹೇಳ್ತಾ ನಾವು ಏನು ಮಾಡೋಣ ನಾವು ಧ್ಯಾನ ಮಾಡೋಣ ಸೊ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸತ್ಯವೇ ಸತ್ಯವೇದದಲ್ಲಿ ಬ್ಯಾಪ್ಟಿಸಮ್ ತೊಗೊಳ್ಬೇಕಾದ್ರೆ ನಾವು ಕೆಲವೊಂದು ಪದಗಳನ್ನ ಬಳಸ್ತೀರಲ್ವಾ ಅದ್ರ ಬಗ್ಗೆ ಸೊ ಕ್ವಶನ್ ಸಾವಿರದ ಒಂಬೈನೂರ ಒಂಬತ್ತನೇ ಇಸ್ವಿಯಲ್ಲಿ ಕೇಳ್ತಾರೆ ದಾಕ್ಟ್ರಿನ್ ಆಫ್ ಟ್ರಿನಿಟಿ ಬೀಂಗ್ ಅನ್ಸ್ಕ್ರಿಪ್ಚರಲ್ ವೈ ಇಸ್ ಬ್ಯಾಪ್ಟಿಸಿಂಗ್ ದ ಡಾಕ್ಟ್ರಿನ್ ಆಫ್ ಟ್ರಿನಿಟಿ ಬಿಂಗ್ ಅನ್ಸ್ಕ್ರಿಪ್ಚರಲ್ ವೈ ಇನ್ ಬ್ಯಾಪ್ಟೈಸಿಂಗ್ ಡು ವಿ ಬ್ಯಾಪ್ಟೈಸ್ ಇನ್ ದ ನೇಮ್ ಆಫ್ ಫಾದರ್ಸ್ ಸನ್ ಅನ್ ದ ಹೋಲಿ ಸ್ಪಿರಿಟ್ ಸೊ ನೋಡ್ಬೇಕಾದ್ರೆ ಪ್ರಶ್ನೆ ಏನಪ್ಪ ಅಂತಂದ್ರೆ ನಾವು ತ್ರೈಕತ್ವ ನಂಬುದಿಲ್ಲ ತ್ರೈಕತ್ವ ದುರ್ಬೋಧನೆ ಅಂತ ಚೆನ್ನಾಗಿ ಗೊತ್ತು ಅದು ಸತ್ಯವೇದಿಲ್ಲ ಅಂತ ಆದ್ರೂ ಕೂಡ ನಾವು ಈ ಯೇಸು ಕ್ರಿಸ್ತನ ಒಂದು ನಾಮದಲ್ಲಿ ದೀಕ್ಷಿತನ ಕೊಡ್ಬೇಕಾದ್ರೆ ಯಾಕೆ ತಂದೆ ಆ ಮಗ ಪವಿತ್ರ ಆತ್ಮನ ಹೆಸರಲ್ಲಿ ನಾವು ದೀಕ್ಷಿಸ್ತಾನ ಕೊಡ್ತೀನಿ ಅಂತ ಅಂದ್ಬಿಟ್ಟೇನ್ರಿ ಒಂದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ನಮ್ಮ ಸಹೋದರು ಏನ್ ಉತ್ತರ ಕೊಡ್ತಾರೆ ಅಂತ ನೋಡೋದಕ್ಕಿಂತ ಮುಂಚೆ ತಮ್ಮ ಅಭಿಪ್ರಾಯಗಳನ್ನ ನೀವು ಹೇಳಿ ಅದಾಗಿ ನಂತರ ನಾವೇನ್ ಮಾಡೋಣ ನಮ್ಮ ಸಹೋದರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ನಾವು ಧ್ಯಾನ ಮಾಡೋಣ ಓಕೆನಾ ಸೊ ಯಾರು ಹೇಳಕ್ ಆಸೆ ಪಡ್ತೀರಾ ನಾವ್ ತರೈಕತ್ವದಲ್ಲಿ ನಮ್ಮದಿಲ್ಲ ಅಂತಂದ್ರೆ ಯೆಸೂಕ್ರಿಸ್ಟ್ ಹೇಳ್ತಾರಲ್ಲ ತನ್ನ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷೆತನ ಕೊಡು ಅಂತ ಆ ಪದ ನಾವು ಯಾಕೆ ಬಳಸುತ್ತೀವಿ ಕಾರ್ತಿಕ್ ಮದ ಸ್ವಲ್ಪ ಸೌಂಡ್ ಕಟ್ ಆಗ್ತಿದೆ ವಾಯ್ಸ್ ತುಂಬಾ ಕಟ್ ಆಗ್ತಿದೆ ಆ ಹಾ ಏನು ಹೇಳ್ತಾ ಹಾ ಹೇಳ್ತಾರಾ ಹೇಳಿ ಬ್ರದರ್ ಬ್ರಂದ್ರ ಬೈಬಲಲ್ಲಿ ತಂದೆ ಬಗ್ಗೆನೂ ಇದೆ ಆ ಯೇಸು ಕ್ರಿಸ್ತನ ಬಗ್ಗೆನೂ ಇದೆ ಪವಿತ್ರ ಆತ್ಮನೂ ಬಗ್ಗೆ ಇದೆ ಸೊ ಅದು ನಾವು ಲೋಕದಲ್ಲಿ ಬಾಬಿಲನೋರು ಅರ್ಥ ಮಾಡ್ಕೊಂಡು ಬೇರೆ ತರ ಇದ್ರು ಕೂಡ ಇದು ಮೂರೂ ಇದೆ ಬಟ್ ಯಾವ ತರ ಅಂತ ನಾವು ಅನೇಕ ಪಾಠಗಳಲ್ಲಿ ನಾವು ನೋಡಿದ್ದೀವಿ ಸೊ ಅದೊಂದು ಮುಖಾಂತರವಾಗಿ ತಂದೆ ಆತನ ಮಗ ಯೇಸು ಕ್ರಿಸ್ತು ಆತನ ಶಕ್ತಿ ಪವಿತ್ರಾತ್ಮ ಸೊ ಇದು ಮೂರು ಇರೋದ್ರಿಂದ ಸೊ ಅದು ಆ ಒಂದು ನಮ್ಮದಲ್ಲಿ ತೆಗಿಬೇಕಂತ ವಾಕ್ಯ ಕೊಟ್ಟಿರೋದ್ರಿಂದ ನಾವು ಇದೆ ಅಲ್ಲ ಸೊ ಅದೇ ಆ ಒಂದು ರೀತಿಯಲ್ಲಿ ನಾವು ತಗೋಬೇಕು ಓಕೆ ತ್ಯಾಂಕ್ ಯು ಕಾರ್ತಿಕ್ ಬ್ರದರ್ ಓಕೆ ನೆಕ್ಸ್ಟ್ ಬೇರೆ ಬೇರೆ ಯಾರು ಹೇಳ್ತೀರಾ ತಮ್ಮ ಅಭಿಪ್ರಾಯ ಬ್ರದರ್ ತಂದೆ ಮಗ ಇರೋದು ಅಂದ್ರೆ ಆ ಪವಿತ್ರಾತ್ಮ ಅಂದ್ರೆ ಅದು

ಸಾಮಾನ್ಯವಾಗಿ ನಾವು ತಂದೆಯ ಶಕ್ತಿ ಮಗನ ಮೂಲಕ ಹರಿದು ಬರ್ತದೆ ಅದನ್ನ ನಾವು ಪರಿಶುದ್ಧಾತ್ಮ ಅಂತ ಕರಿತೀವಿ ಇಟ್ಸ್ ಅ ಹೋಲಿ ಸ್ಪಿರಿಟ್ ಅಂತ ಹೇಳ್ತೀವಿ ನೋಡಿದ್ವಿ ಒಂದ್ ಕಡೆ ಸ್ವಾಮಿನೇ ನಾನು ಹೋಗ್ತೀನಿ ಹೋಗಿ ತಂದೆಯ ಜೊತೆಗೆ ಹೋಗಿ ಬಿಟ್ಟು ನಾನು ನಿಮಗೆ ಒಬ್ಬ ಕಂಫರ್ಟರ್ ಕಳಿಸ್ತೀನಿ ಅಂತ ನಾವು ಹೇಳ್ತಾರೆ ಒಂದು ವಿಷಯ ಬಂದ ಸೊ ಅದು ಒಂದು ಶಕ್ತಿ ಬಗ್ಗೆನ ಅವ್ರು ಹೇಳ್ತಾರೆ ಆದ್ರೆ ಅವ್ರು ಹೋಗಿ ಏನ್ ಕಳ್ಸಿರು ಅಂತ ಬಂದಾಗ ಅಲ್ಲಿ ಕೂಡ ನಮಗೆ ಕೆಲವು ಕನ್ಫ್ಯೂಷನ್ ಇತ್ತು ಬಟ್ ಬಟ್ ಒಂದ್ ಕಡೆ ಒಂದು ನೋಡ್ತೀವಿ ನಮಗೆ ಇನ್ನೊಂದು ಸಾಕ್ಷಿ ಉಂಟು ಅದು ನಮಗೆ ಕರೆಕ್ಟ್ ಆಗಿ ಸಾಕ್ಷಿ ಕೊಡ್ತಾರಂತ ಹೇಳ್ಬಿಟ್ಟು ಸ್ವಾಮಿ ಹೇಳ್ತ ಹೋಗ್ತಾರಲ್ವಾ ಸೊ ಆ ಒಂದು ವಿಚರದರ್ ನಮಗ್ ಮೂರನೇ ವಿಚರದಲ್ಲ ನಮ್ ಮನ್ಸರ್ ಮಾಡ್ಬೇಕಂದ್ರ ಅಷ್ಟೇ ಓಕೆ ಓಕೆ ಸರಿ ಎಲ್ಲ ಬಾಬ್ರ ನೀವ್ ಏನ್ ಹೇಳ್ತೀರಾ ಆ ಮೃದಾರ ತಿಳ್ತಾ ಇದ್ದೀರಿ ಆ ಕೇಳಿಸಗ್ರದರ್ ಹೇಳಿ ಬ್ರದರ್ ಇದು ತಂದೆ ಮಗ ಪವಿತ್ರ ಆತ್ಮನ ಹೆಸರಿಂದ ದೀಕ್ಷಾನ ಕೊಡ ಅಂತ ಅಂದ್ರಲ್ರಿ ಬರೋದರ ಅಂತಾರಲ್ರಿ ಅದು ನಮ್ಗೆ ಚೆನ್ನಾಗಿ ಗೊತ್ತ್ರಿ ಬರೋದ್ರ ಹೆಂಗಂದ್ರೆ ನಾವು ಅರ್ಥ ಮಾಡ್ಕೊಂಡಿರೋದು ಇದು ಹೆಸರು ಅಂದ್ರೆ ಅದು ದೇವ್ರ ಗುಣಗಳ ಅಂತ ನಾವು ಅವ್ರ ಗುಣಗಳು ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ರೀ ಆಮೇಲೆ ಈಗ ಅಪೋಸ್ತರರು ಸಹ ಅವ್ರ ತಂದೆ ಮಗ ಮ ತಂದೆ ಹೆಸರಿಂದ ಕೊಟ್ಟಿಲ್ಲ ರೀ ಎಲ್ಲರೂ ಕೊಟ್ಟಿರೋದು ಎಷ್ಟೋ ಕೃಷ್ಣನ ಹೆಸರಿಂದ ಮಾತ್ರ ನಮ್ಗೆ ಕೊಡ ಅಂತ ಹೇಳಿದಾರಲ್ರಿ ಅವ್ರು ಅವ್ರಿಗೆ ಎಷ್ಟು ಸಮಯನ ಹೇಳ್ತಾರೀ ನಾವು ತಂದೆ ಗುಣ ಅಂದ್ರೆ ನಾನು ನನ್ನ ತಂದೆ ತೋರ್ಸಂದಾಗ ನಮ್ಮ ಗುಣ ನನ್ನ ನೋಡಿರ ತಂದೆ ನೋಡಿದಾಗ ಅಂತ ಹೇಳಿ ಆ ಗುಣಗಳ ಅರ್ಥ ಮಾಡ್ಕೊಳ್ಬೇಕಾಗ ಅದನ್ನ ಹೇಳ್ಬೋದ್ರಿ ಆ ಗುಣ ಅವ್ರ ಗುಣಗಳನ್ನ ಅದನ್ನ ಸೂಚನೆ ಮಾಡಿ ಅದನ್ನ ಹೇಳಿರೋದ್ರಿ ಅಂತ ನಾ ಅರ್ಥ ಮಾಡ್ಕೊಂಡಿದ್ವಿ ಓಕೆ ವೆರಿ ಗುಡ್ ಅಲ್ಲಿ ಬಾಬಾ ಸೊ ಎಲ್ಲೂ ಶಿಷ್ಯ ಬಂದ್ಬಿಟ್ಟು ಈ ತರ ತಂದೆ ಮಗ ಪವಿತ್ರ ಆತ್ಮನಲ್ಲಿ ದೀಕ್ಷ ಸ್ಥಾನ ಕೊಟ್ಟು ನಾವೆಲ್ಲ ಸತ್ಯ ನೋಡ್ಬೇಕ್ರೆ ವಾಕ್ಯದ ಬಳಕೆ ಏನಕ್ಕೆ ಅಂತ ನೋಡ್ಬೇಕ್ರೆ ಇಲ್ಲಿ ಆತನ ಗುಣಗಳಲ್ಲಿ ಮುಳುಸು ಮಾಡ್ತಾ ಇದಾರೆ ಹೇಳ್ತಾ ಇದಾರೆ ಅಂತ ಅಂದ್ಬಿಟ್ಟು ಮಾಸ್ಟರ್ ಹೇಳಿ ನಾನು ಅದ್ನೇ ಹೇಳ್ಬೇಕು ಅನ್ಕೊಂಡಿದ್ದೆ ತಂದೆ ಬಗ್ಗೆ ಮಗನ ಬಗ್ಗೆ ಪವಿತ್ರಾತ್ಮನ ಬಗ್ಗೆ ಪೂರ್ತಿ ಹೇಳಿ ಆ ಆಮೇಲೆ ಕೊಡೋದು ತಂದೆ ಬಗ್ಗೆ ಮಗ ಮತ್ತು ಪವಿತ್ರಾತ್ಮ ಮೂರು ಗುಣಗಳಲ್ಲಿ ಮುಳುಗಿಸ್ಬೇಕು ಅಂತ ಹೇಳೇನೆ ಏಸು ಕ್ರಿಸ್ತನ ಹೆಸರಲ್ಲಿ ದೀಕ್ಷಾ ಸ್ಥಾನ ಕೊಡೋದು ಬ್ರದರ್ ಗುಡ್ ಆ ತಂದೆ ಗುಣ ಮಗನ ಗುಣ ಪವಿತ್ರಾತ್ಮ ಫಲಗಳು ಇದ್ರಲ್ಲಿ ನಾವೆಲ್ಲರೂ ಬೆಳಿಬೇಕಂತ ಇದ್ರ ಅರ್ಥ ಹೇಳ್ತೀರಾ

ಸೊ ಮೇನ್ ಆಗಿ ಜೀಸಸ್ ಅವರೇ ದಿವಸಾನ ತಗೊಳ್ಬೇಕು ಸೊ ಅವ್ರ ಹೆಸರಲ್ಲಿ ನಾವು ದಿವಸಾನ ತಗೊಳ್ಬೇಕು ಅಂತ ಹೇಳ್ತಾರೆ ಸೊ ಇಲ್ಲಿ ಗುಣಗಳು ತ್ರಯಕ ಗುಣಗಳು ಅಡಕವಾಗಿದೆ ಆ ಗುಣಗಳು ತಗೊಂಡೇ ಜೀಸಸ್ ಮೇನ್ ಆಗಿ ಇಲ್ಲಿ ಅಥಾರಿಟಿ ಜೀಸಸ್ ಗೆ ಕೊಟ್ಟಿರೋದು ಸೊ ಹಾಗಾಗಿ ಜೀಸಸ್ ಇಸ್ ದ ಮೇನ್ ಇಯರ್ ಅಂತ ಓಕೆ ಥ್ಯಾಂಕ್ ಯು ಸಿಸ್ಟರ್ ಬೇರೆ ಯಾರಾದ್ರ ಯಾರು ಏನ್ ಹೇಳಕ್ ಆಸೆ ಬಿಡ್ತೀರಾ ಅವ್ರಿಗೆ ಬಾಬರಿನಲ್ಲಿ ಅವ್ರಿಗೆ ಅದ್ರ ಬಗ್ಗೆ ತಿಳಿವಳಿಕೆ ಮಾಡಿ ತೊಂದರೆ ಅಂತ ಕೊಡ್ತಾರೆ ತಿಳುವಳಿಕೆ ಇದೆ ಬೇಕು ಜೀವ ಬೇಕು ಅಂತ ಅದು ನಮಗೋಸ್ಕರ ಯೇಸು ಕ್ರೀಸ್ತನ ಜೀವ ಕೊಟ್ಟಿದ್ದ ನಾವು ಯೇಸು ಕೃಷ್ಣ ದೀಕ್ಷನ್ ತಗೊಳ್ಳೋದು ಒಂದು ಇದು ಅಂತ ದೇವ ನಾವು ತಿರುಗಾಳದ ಮಟ್ಟಿಗೆ ತಿಳ್ಕೊಂತ ಬಟ್ ಆದ್ರೆ ದೇವಸ್ವಾಮಿ ಇದು ತಂದೆ ಮತ್ತೆ ಪವಿತ್ರಾತ್ಮ ಚitta ಕೂಡ ಪ್ರಖ್ಯಾತಿ ಪ್ರಕೃತಿ ಮತ್ತೆ ಅದು ಕೂಡ ಚitta ನೆರಚಿಕೊಳ್ಳೋಕೋಸ್ಕರ ಮೂರ್ ದೇಶಗಳಲ್ಲೂ ಕೂಡ ತಗೋಬೇಕು ಅಂತ ಅನ್ಬಿಟ್ಟು ಆ ಇದು ಬಂತು ಅಂತ ನಾನು ಕಡಿತೆ ಓಕೆ ಓಕೆ ಥ್ಯಾಂಕ್ ಯು ಯುಗೇಶ್ ಪ್ರಧಾ. ಓಕೆ. ಆ ಬೇರೆ ಯಾರಾದರೂ ಹೇಳ್ತೀರಾ? ಆ ಕೆಲವೊಂದು ವಾಕ್ಯಗಳು ನೋಡಣವಾ. ಓಕೆ ರೆಬೆಕಾ ಸ್ಟಾರ್ ಪ್ರೇಮ ಸ್ಟಾರ್ ಆ ಏInputDir ಸ್ಟಾ ರೀ ಚನ ಚೆನ್ನಾಗಿ ದಿನ್ರಿ ಸರ್. ಯೇಸು ಸ್ವಾಮಿ ಎಂಬದ್ರಿ ನ ನಾವು ಪಾಪ ಮಾಡಬೇದ್ ಯಾವುದು ಬಿ. ನಾವು ಅರ್ಥ ಮಾಡ್ಕೊಬೇಕು ನಾವ್ ಇದು ಒಂದ್ ತಪ್ಪು ಮಾಡತೇವ ಅಂದ್ರ ಅದು ನಾವ್ ತಪ್ಪು ಮಾಡಬಾರದು ಅದ್ರ ಕಡಿಂದ ನಾವು ದೀಕ್ಷಾ ಸ್ಥಾನ ತಗೊಂಬದ್ರಿ ನಾವ್ ರೋಗದಲ್ಲಿ ಏನಾದರು ನೋವಿನಲ್ಲಿ ನಮಗ್ ಬಾಧೆಯಲ್ಲಿ ಇದ್ದಾಗ ನಮಗ್ ಯಾರ್ ಭಿ ನಮ್ ಮಾತ್ ಕೇಳಲ್ದಾಗ ನಮ್ ಹತ್ತಿರ ನಮ್ ತಂದೆ ಇರ್ತಾರ ನಾವ್ ಅವ್ರ ಜೊತೆ ಮಾತಾಡ್ಕೊಂಡಿದ ನಮ್ಗೆ ವಾಸಿ ಮಾಡಿದವ್ ನಾವ್ ಏನ್ ಮಾಡ್ತೇವಂದ್ರ ನಮಗ್ ದೇವ್ರ ಏನಾದರೂ ವಾಸಿ ಮಾಡ್ತಾರಪ್ಪ ನನಗ್ ಇದು ಒಂದ್ ರೋಗ ಬಂದ್ ಅದು ಹೋಗ್ಲಾ ದೀಕ್ಷಾ ಸ್ಥಾನ ತಕೊಂದ್ರ ನಾ ಪಾಪ ಎಲ್ಲಾ ತೊಳಿತದೇನು ಅದರ್ಲಿಂದ ನಾ ಚೆನ್ನಾಗ್ ಐತಿನೇನೋ ನೇನು ನಾ ನೂತನ ಸೃಷ್ಟಿ ಯೇಸುವಿನಲ್ಲಿ ಹ್ಮ್ ಇದು ರೀ ಸರ್ ಓಕೆ ಓಕೆ ಸ್ಟಾರ್ ಸೊ ಬ್ಯಾಬಿಡಿಸೋನ್ ತಗೊಂಡಾಗ ಕ್ರಿಶ್ಣ ಅಲ್ಲಿ ನೂತನ ಸೃಷ್ಟಿ ಆಗ್ತರಿ ಹಳೆದೆಲ್ಲಾ ಹಳೆದೋಯ್ತು ಅಂತ ಓಕೆ ಥ್ಯಾಂಕ್ ಯು ವೆರಿ ಗುಡ್ಬೆಕಾ ಸ್ಟಾರ್ ಓಕೆ ಇವಾಗ ಏನ್ ಮಾಡೋಣ ಅಂದ್ರೆ ಆ ಇಲ್ಲಿ ತಂದೆ ಮಗ ಪವಿತ್ರ ಆತ್ಮಲ್ಲಿ ಯೇಸು ಕೃಷ್ಣ ಮಾಡೋ ದೀಕ್ಷೆ ಕೊಡು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅವಕ್ಕೆ ಹೋದನ ಮ್ಯಾಥ್ಯೂ ಟ್ವೆಂಟಿ ಏಟ್ ಏಯ್ಟೀನ್ ಯಾರು ಓದ್ಬೋದ ಮ್ಯಾಥ್ಯೂ ಟ್ವೆಂಟಿ ಏಟ್ ನೈನ್ಟೀನ್ ಸಾರಿ ಮ್ಯಾಥ್ ಟ್ವೆಂಟಿ ಏಟ್ ನೈನ್ಟೀನ್ ಯಾರು ಓದ್ಬೋದ ಬದ ಸಿಸ್ಟರ್ಸ್ ಯಾರು ಓದಲ್ವಾ ಓದನ್ರಿ ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ಥಾನ ಮಾಡಿಸ್ರಿ ವೆರಿ ಗುಡ್ ತಂದೆಯ ಮಗ ಪವಿತ್ರ ಆತ್ಮನ ನೀವು ದೀಕ್ಷಾ ಸ್ಥಾನ ಮಾಡಿಸಿ ಅಂತ ಹೇಳ್ತಾರೆ ಹೇಳಿದ್ದು ಶಿಷ್ಯನಿಗೆಲ್ಲ ಏನ್ ಹೇಳ್ತಾರೆ ಹೇಳ್ತಾರ ಅಪೋಸ್ಸಿಗೆಲ್ಲ ಅಂದ್ರೆ ಅಪೋಸ್ತು ಖಂಡಿತವಾಗೂ ಇದನ್ನ ಏನ್ ಮಾಡಿರ್ಬೇಕು ಅವ್ರು ಜಾರಿ ಕೈಕೊಂಡಿರ್ಬೇಕಲ್ವಾ ಯೇಸ ಕಸನ್ ಮಾತನ್ನ ಖಂಡಿತವಾಗೂ ಕೇಳಿ ಕೇಳಿರ್ಬೇಕಲ್ವಾ ಸರಿ ಅವ್ರು ಏನ್ ಮಾಡಿದ್ರು ಅಂತ ನೋಡಂದ್ ನೋಡಿದ್ದೀನಿ ಎಲ್ಲಿ ಅಂತಂದ್ರೆ ಅಪ್ಪಸ್ಲ ಕೃತ್ಯಗಳು ಎರಡು ಮೂವತ್ತೆಂಟು ಅದಿ ಹೋದ್ರಿ ಅಪೋಸ್ಲ ಕೃತ್ಯಗಳು ಎರಡು ಮೂವತ್ತೆಂಟು ಪೇತ್ರನು ಅವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಏಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳಿರಿ ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ ನೋಡ್ರ ಏಸು ಕ್ರಿಸ್ತನಲ್ಲಿ ನೀವೇನ್ ಮಾಡಿರಿ ದೀಕ್ಷಸ್ಥಾನ ಮಾಡಿಸಿಕೊಳ್ಳಿರಿ ಅಂತ ಏನ್ ಮಾಡ್ತಾರೆ ಹೇಳದ್ ಬಿಡ್ತೀವಿ ಅಲ್ಲರಾ ಯಾಕೆ ಇವರು ತಂದೆ ಮತ್ತೆ ಪವಿತ್ರ ಆತ್ಮ್ ಬಿಟ್ಬಿಟ್ರ ಇನ್ನೊಂದು ವಾಕ್ಯ ಹೋದನಾ ಅಪೋಸ್ಲ ಕೃತಿಗಳು ಹತ್ತೊಂಬತ್ತು ಐದು ಅಪೋಸ್ಲ ಕೃತಿಗಳು ಹತ್ತೊಂಬತ್ತು ಐದು ಅಪೋಸ್ಲು ಕೃತ್ಯಗಳು ಹತ್ತೊಂಬತ್ತು ಅವರು ಆ ಮಾತನ್ನು ಕೇಳಿ ಕರ್ತನಾದ ಏಸುವಿನ ಹೆಸರಿನಲ್ಲಿ ದೀಕ್ಷಾ ಮಾಡಿಸಿಕೊಂಡರು ನೋಡ್ರಾ ಕರ್ತನಾಗಿರಂತ ಯೇಸುವಿನ ಹೆಸರಿ ದೀಕ್ಷಾ ಸ್ಥಾನ ಮಾಡಿಸಿಕೊಂಡ್ರು ಇಲ್ಲೂ ಕೂಡ ತಂದೆ ಅಂತ ಹೇಳಲಿಲ್ಲ ಪವಿತ್ರ ಅಪ್ಪ ಅಂತ ಹೇಳಲಿಲ್ಲ ಇನ್ನೊಂದು ಮುಖ್ಯ ಹೋದ ಅಪೋಸ್ಲು ಕೃತ್ಯಗಳು ಎಂಟು ಹದಿನಾರು ಅಪೋಸ್ಲಿ ಕೃತ್ಯಗಳು ಎಂಟು ಹದಿನಾರು ಯಾಕಂದರೆ ಆ ವರವು ಅವರಲ್ಲಿ ಒಬ್ಬನ ಮೇಲಾದರೂ ಇನ್ನೂ ಬಂದಿರಲಿಲ್ಲ ಅವರು ಕರ್ತನಾದ ಏಸುವಿನ ಹೆಸರಿನಲ್ಲಿ ದೀಕ್ಷಾಸ್ಥಾನವನ್ನು ಮಾತ್ರ ಮಾಡಿಸಿಕೊಂಡಿದ್ದರು ವೆರಿ ಗುಡ್ ಥ್ಯಾಂಕ್ ಯು ರೀಸ್ ಸೊ ಕರ್ತನಾಗಿರಂತ ಏಸುವಿನ ಹೆಸರಲ್ಲಿ ದೀಕ್ಷಾ ಸ್ಥಾನ ಮಾಡಿಸಿಕೊಂಡಿರೋ ಹೇಳ್ತಾರೆ ಮತ್ತೆ ಇವೆಲ್ಲ ಓದಿರಂತ ಇನ್ಸಿಡೆಂಟ್ ಅಲ್ಲಿ ಇನ್ನೂ ಅನೇಕ ಇನ್ಸಿಡೆಂಟ್ ಗಳು ಸತ್ಯದಲ್ಲಿ ನೋಡಿದ್ರೆ ಎಲ್ಲೂ ತಂದೆ ಮತ್ತೆ ಪವಿತ್ರ ಆತ್ಮನ ಒಂದು ಬಳಕೆನೆ ಮಾಡಿದೆ ಯಾಕೆ ಅಂತ ನೋಡ್ಬೇಕಾರೆ ಅಪೋಸ್ಲು ಯೇಸು ಕ್ರಿಸ್ತನ ಇಂಥ ಒಂದು ಮುಖ್ಯವಾಗಿರೋ ಮಾತನ್ನ ಕೇಳಿದಿರಾ ಅವ್ರು ಇಷ್ಟ ಬಂದ ರೀತಿಲಿ ಮಾಡೋಕೆ ಸಾಧ್ಯನಾ ಖಂಡಿತವಾಗ ಸಾಧ್ಯ ಇಲ್ಲ ಅಂದ್ರೆ ಇಲ್ಲಿ ಯೇಸು ಕ್ರಿಸ್ತು ಹೇಳಿರೋಂಥ ಮಾತನ್ನ ಯಾವುದೇ ಅಪೋಸಸ್ಸು ಯಾಕೆ ಜಾರಿಗೊಳ್ಳಿಲ್ಲ ಅಂತ ನಾವು ನೋಡ್ಬೇಕಾದ್ರೆ ಖಂಡಿತವಾಗೂ ಅವರು ವಿಧನಾಗಿ ಇರ್ತಾರೆ ಅಂದ್ರೆ ಇಲ್ಲಿ ಏಸು ಖ್ರಿಸ್ ಹೇಳಿರೋ ನಾವು ನಾವದನ್ನ ಅರ್ಥ ಮಾಡ್ಕೊಡಿರಂತ ಒಂದು ವಿಧಕ್ಕೂ ಮತ್ತೆ ಅಪೋಸಸ್ಸು ಅಲ್ಲಿ ಮಾಡಿರಂತ ಕಾರ್ಯಗಳಿಗೆ ಏನೋ ಒಂದು ವ್ಯತ್ಯಾಸ ಇರಬೇಕಲ್ವಾ ಇಲ್ದ್ರೆ ಇದ್ರೆ ಈ ತರ ಒಂದು ಬರಕ್ಕೆ ಸಾಧ್ಯ ಇಲ್ವಲ್ಲ ಇಲ್ಲ ಎಲ್ಲ ಒಂದೇ ರೀತಿ ಇರ್ಬೋದಾಗಿತ್ತಲ್ಲ ಹಾಗರಿ ಏನಪ್ಪಾ ವಿಚಾರ ಅಂತ ನೋಡಿದ್ರೆ ಅದರ ಬ್ಯಾಪ್ಟಿಸಮ್ ಅಂತಂದ್ರೆ ಏನಪ್ಪಾ ಅಂತ ನೋಡ್ತೀರಿ ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರ್ ಆಗೋದೇನ್ರೀ ಬ್ಯಾಪ್ಟಿಸಮ್ ಅಂತ ಏನ್ ಮಾಡಿದಿರಿ ಓದಿದ್ರಿ ಅದರ ಓದ ನೋಡಿ ರೋಮಾಪುರದಲ್ಲಿ ಆರ್ನೇ ಅಧ್ಯಾಯ ಮೂರನೇ ವಾಕ್ಯ ಓದಿ ರೋಮಾಪುರದಲ್ಲಿ ಆರನೇ ಅಧ್ಯಾಯ ಮೂರನೇ ವಾಕ್ಯ ಕ್ರಿಸ್ತನಿಗೆ ದೀಕ್ಷಾ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ಥಾನ ಕೊಂಡೆವೆಂದು ನಿಮಗೆ ನಿಮಗೆ ತಿಳಿಯೋದು ಅಂದರೆ ನಾವೇನಲ್ಲಿ ಪಾಲುಗಾರ ಆಗೋದಕ್ಕೆ ಕ್ರಿಸ್ತನ ಮರಣದಲ್ಲಿ ಕ್ರಿಸ್ತನಲ್ಲಿ ಪಾಲಾಗದಿಕ್ಕೆ ಅದರ ಆತನ ಮರಣಕ್ಕೆ ಸದೃಶ್ಯವಾದಂತ ಮರಣ ಹೊಂದದಕ್ಕೆ ನಮ್ ಕ್ರಿಸ್ತನಲ್ಲಿ ಏನ್ ಮಾಡತ್ತೆ ದೀಕ್ಷಿಸೋದು ಅದಕ್ಕೆ ಅಪೋಸ್ಸು ಎಲ್ಲ ಇದಕ್ಕೆ ದೀಕ್ಷಸನ ಕೊಡಿ ಯಾಕಂದ್ರೆ ತಂದೆ ದೇವರು ಏನಾಗೋದಿಲ್ಲ ಮರಣ ಇಲ್ಲ ಅವ್ರಿಗೆ ಅವ್ರು ಸಾಯದಿಲ್ಲ ಅದರ ಕ್ರಿಸ್ತನ ಏನಾಗಿದ್ದ ನಮ್ಗಾಗ ಸತ್ತಿದ್ದು ನಾವು ಕ್ರಿಸ್ತನ ಮರಣದಲ್ಲೇ ಪಾಲ್ಗಾರ್ ಆಗದೇ ಕ್ರಿಸ್ತನಾಗ ಆಳ್ಕೆ ಮಾಡಕ್ ಸತ್ಯವ್ ಪವಿತ್ರಾತ್ಮ ಯಾಕೆ ಬಳಕೆ ಮಾಡಿಲ್ಲ ಅಂದ್ರೆ ದೀಕ್ಷಿಸನ ತೊಂದ್ರನೇ ಪವಿತ್ರ ಆತ್ಮ ಏನ್ ದೇವ್ರ ನಮಗೆ ದಯ ಪಾಲಿಸೋದು ಅದರ ಪವಿತ್ರ ಆತ್ಮ ಅಂತ ಒಂದು ಶಕ್ತಿ ಅದಕ್ಕೆ ಅದ್ರ ಮರಣದಲ್ಲಿ ನಾವು ಹೆಂಗ್ ಪಾಲ್ಗಾರ ಆಗೋದಕ್ಕೆ ಸದ್ಯ ಅದಕ್ಕೆ ನೋಡ್ಬೇಕು ಯಾವ್ದೇ ಅಪೋಸ್ಸು ಈ ಇದರಲ್ಲಿ ಮಾಡ್ಲೇ ಇಲ್ಲ ಸರಿ ಮತ್ತೆ ಯೇಸು ಕೃಷಿ ಹೇಳ್ದಲ್ಲ ತಂದೆ ಮಗ ಪವಿತ್ರಾತ್ಮನ ಹೆಸರು ಮಾಡಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅಲ್ಲಿ ಹೆಸರು ಅಂತ ನೋಡ್ಬೇಕ್ರೆ ಅಲ್ಲ ಅರ್ಥ ಏನಪ್ಪಾ ಅಂದ್ರೆ ಏನ್ರಿ ಗುಣಗಳು ಇವಾಗ ನಾವು ಯಾರೋ ಒಬ್ರು ಸರಿ ಇಲ್ಲ ಅಂತ ಹೇಳಿದ್ರೆ ಏನರ್ಥ ಅವರು ಹೆಸರು ಸರಿ ಇಲ್ಲ ಅಂತ ಅರ್ಥ ಅಲ್ಲ ಅವ್ರ ಗುಣಗಳೇನಾಗಿಲ್ಲ ಸರಿಲ್ಲ ಅಂತ ಅರ್ಥ ಅಲ್ವರ ಆ ಅಂದ್ರೆ ಅವ್ರ ಹೆಸರಲ್ಲಿ ಮುಳುಗಿಸಿ ಅಂತಂದ್ರೆ ಅವರು ಗುಣಗಳಲ್ಲಿ ಸಂಪೂರ್ಣವಾಗಿ ಏನ್ ಮಾಡಿ ಒಬ್ಬರನ್ನ ಮುಳುಗಿಸಿ ಶಿಷ್ಯನ್ರಾಗಿ ಏನ್ ಮಾಡಿ ನೀವು ಈ ತರ ಮಾಡಿ ಅಂತ ಹೇಳೋದು ಅದಕ್ಕೆ ಆ ಪೋಲ್ ಕೂಡ ಹೇಳ್ತಾರೆ ಕ್ರಿಸ್ತನು ನಿಮ್ಮಲ್ಲಿ ಏನಂತಾರೆ ತಿರ್ಗಾ ಕ್ರಿಸ್ತನ ಸ್ವಾರೀಪ ನಿಮ್ಮಲ್ಲಿ ಬರುವ ತನಕ ನಾ ಸ್ತ್ರೀ ಪ್ರಸವ ವೇದನೆ ಪಡ್ತಾರೆ ನಾನ್ ಪ್ರಸವ ವೇದನೆ ಪಡ್ತೀನಿ ಅಂತ ಹೇಳ್ತಲ್ಲ ಅಂದ್ರೆ ಆ ಒಂದು ಗುಣಗಳೇನಾಗಿರ್ಬೇಕು ಮೇನ್ ಆಗಿ ಅಲ್ಲಿ ಇರ್ಬೇಕು ಇದನ್ನೇ ಅಲ್ಲಿ ಆಕ್ಚುಲಿ ಯಸಕ್ಕುಸು ಹೇಳ್ತಾ ಟೀಚಿಂಗ್ಸ್ ಅರ್ಥ ಸರಿ ಇವಾಗ ಇದಕ್ಕೆ ನಮ್ಮ ಬ್ರದರ್ ಏನ್ ಹೇಳ್ತಾರೆ ಉತ್ತರ ಕೊಡ್ತಾರೆ ಅಂತ ನಾವು ಓದೋಣ

ಯೇಸು ಕ್ರಿಸ್ತು ಈ ತತ್ವನ ಏನು ಮಾಡೋದು ನಮ್ಗೆ ನಮ್ಗೆ ಕೊಟ್ರು ಅಲ್ವರ ಸಿ ಯಾಕಪ್ಪ ಅಂತ ನೋಡೋದಂದ್ರೆ ಯಾವುದೇ ರೀತಿ ಯಾವುದೇ ಅಪಸಸ್ ಆಗಲಿ ಇದನ್ನ ಇದೇ ರೀತಿ ಹೆಸಲಿಕ್ಕೆ ಕೊಟ್ಟಿಲ್ವಲ್ಲ ಅಲ್ದ ಈ ಊರಲ್ಲಿ ಮುಳುಗಿಸಿಲ್ವಲ್ಲ ಯಾಕಪ್ಪ ಅಂತಂದ್ರೆ ತಂದೆ ಅಥವಾ ಪವಿತ್ರ ಆತ್ಮ ಸಾಯ್ದಿಕ್ಕೇನಿಲ್ಲ ಸದ್ಯನೇ ಇಲ್ಲ ಯಾಕಂದ್ರೆ ತಂದೆ ಅಮರತ್ವ ಸ್ವರೂಪನೋ ಅಗಮ್ಯದ ಬಳಿಕ ಏನ್ ಮಾಡ್ತಿದ್ರೆ ವಾಸ ಮಾಡ್ತಾರೆ ಯಾರು ಇವತ್ತನ್ನ ಎಂದಿಗೂ ನೋಡಿಲ್ಲ ಪವಿತ್ರ ಆತ್ಮನ ಏನ್ರಿ ಒಂದು ಶಕ್ತಿ ಅಲ್ವರ ಸೊ ಅದ್ಕೇನ್ ಬೇಕಾರೆ ಏನ್ರಿ ಅದು ಸಾಯೋದಕ್ಕೆ ಸಾಧ್ಯ ಇಲ್ಲ ವಿ ಆರ್ ನಾಟ್ ಬ್ಯಾಪ್ಟೈಸಿಂಗ್ ನೇಮ್ ಇನ್ ಟು ದ ಫಾದರ್ ಅಂಡ್ ವಿ ಆರ್ ವಿಡ್ ಇನ್ ಟು ಕ್ರೈಸ್ಟ್ ಅಂದ್ರೆ ಅದಕ್ಕೆ ನಾವು ತಂದೆ ಅಥವಾ ಪವಿತ್ರ ಆತ್ಮನಲ್ಲಿ ನಲ್ಲಿ ದೀಕ್ಷಿಸ್ ತಗೊತಾ ಇಲ್ಲ ಕ್ರಿಸ್ತನಲ್ಲಿ ಮಾಡ್ತಾರೆ ಅದು ಬಟ್ ಇನ್ ದ ನೇಮ್ ಆಫ್ ದ ಫಾದರ್ ಅಂಡ್ ದ ಹೋಲಿ ಸ್ಪ್ರಿಟ್ ಇಟ್ ಇಸ್ ನಾಟ್ ಮಿರಲಿ ಸಮಥಿಂಗ್ ದಟ್ ಆಫ್ ಅ ಲಾರ್ಡ್ ಜೀಸಸ್ ಇನ್ಸ್ಟಿಟ್ಯೂಟೆಡ್ ಅಂಡ್ ವಿಸ್ಟರ್ಸ್ ಟು ಕಮ್ರೇಟ್

ಕ್ರಿಸ್ತನ ಒಂದು ಚಿತ್ತ ಅದರ ಪವಿತ್ರ ಹೊರಗಳಿಗೆ ಹೊರಗಡೆಗೆ ಅನುಸಾರವಾಗಿ ನಾವೇನು ಮಾಡ್ತೀರಿ ಇದನ್ನ ಮಾಡ್ತೀರಿ ಅಂತಂದ್ಬಿಟ್ಟು ಒಂದು ಅಭಿಪ್ರಾಯದಲ್ಲಿ ಹೆಸರು ಕೃಷಿ ಏನು ಮಾಡ್ತಾರೆ ಇದನ್ನ ಹೇಳ್ತಾರೆ ಅಂತಂತ ಹೇಳ್ತಾರೆ ಹೊರತು ಅದಕ್ಕೆ ನಾವು ಅಪಸ್ತ ಕೃತ್ಯಗಳಲ್ಲಿ ನೋಡೋದಾದ್ರೆ ಯಾರೋ ಈ ಒಂದು ಹೆಸರಲ್ಲಿ ಮುಳುಗಿಸಿಲ್ಲ ಅಂತ ಕೂಡ ಏನು ಮಾಡ್ತೀರಿ ನಾವು ನೋಡ್ತೀರಿ ಓಕೆ ವೆರಿ ಗುಡ್ ಸರಿ ಇವಾಗ ಸೆಕೆಂಡ್ ಕ್ವಶನ್ಗೆ ಹೋಗೋಣ ಸೆಕೆಂಡ್ ಕ್ವಶನ್ ತುಂಬಾ ಚೆನ್ನಾಗಿ ನೋಡಿದಿನಿ ಆ ಈಗ ಬ್ಯಾಪ್ಟಿಸಮ್ ಅಂದ್ರೆ ನಮ್ಗೆ ಅರ್ಥ ಏನಂತ ಚೆನ್ನಾಗ್ ಗೊತ್ತು ಅಲ್ದರಾ ಸರಿ ಒಂದು ಬ್ಯೂಟಿಫುಲ್ ಆಗಿ ಒಂದು ವರ್ಷದ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ ಬ್ರದರ್ ಆ ಪ್ರಶ್ನೆ ಯಾವಾಗಪ್ಪ ಸಾವಿರದ ಒಂಬೈನೂರ ಒಂಬತ್ತನೇ ಇಸ್ವಿ ಕೇಳ್ತಾರೆ ನಾವು ಓದ್ತೀನಿ ಅಪೋಸ್ಲ್ ಕೃತ್ಯಗಳು ಎರಡನೇ ಅಧ್ಯಾಯ ಮೂವತ್ತೆಂಟು ಮತ್ತೆ ಮೂವತ್ತೊಂಬತ್ತನೇ ವಾಕ್ಯದ ಆಧಾರ ಮೇಲೆ ಪ್ರಶ್ನೆ ಇರ್ತಾರೆ ಓದೋಣ ಆ ವಾಕ್ಯನ ಓದೋಣ ಆಮೇಲೆ ಪ್ರಶ್ನೆ ನೋಡೋಣ ಆಕ್ ಸೆಕೆಂಡ್ ಚಾಪ್ಟರ್ ತರ್ಟಿ ಏಟ್ ಇಷ್ಟ ತರ್ಟಿ ತರ್ಟಿ ಓದಿ ಇಷ್ಟ ಓದಿ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸುಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೆ ಮಾಡೋಣವಾಗಿದೆ ಎಂದು ಹೇಳಿದನು ವೆರಿ ಗುಷ್ಟ ನೋಡಿದ್ರ ಇಲ್ಲೇ ಹೇಳ್ತಾರೆ ಅಂದ್ರೆ ನಿಮ್ಮ ಪಾಪಗಳನ್ನ ಅರಿಕೆ ಮಾಡಿ ನೀವೇ ನಡೆಯ ಪರಿಹಾರ ಆಗುವಂತೆ ನೀವು ಏನ್ ಮಾಡಿ ನೀವು ಸ್ಥಾನ ತಗೊಳ್ಳಿ ಈ ವಾಗ್ದಾನ ಯಾರ್ಗಪ್ಪ ಇದೆ ಅಂತ ಹೇಳ್ತಾರೆ ಅಂದ್ರೆ ಎಂತಾರೆ ನಿಮ್ಮೆಲ್ಲರಿಗೂ ಆಮೇಲೆ ದೂರವಾಗಿರೋ ಎಲ್ಲವರ್ಗೂ ಏನಾಗ್ತಾರೆ ಇದು ಇದು ವಾಗ್ದಾನ ಇದೆ ಅಂತ ಹೇಳ್ತಾರೆ ಸರಿ ಇವಾಗ ಈ ಪ್ರಶ್ನೆ ಏನಪ್ಪಾ ಅಂದ್ರೆ ಇಫ್ ಅಕಾರ್ಡಿಂಗ್ ಟು ಪೀಟರ್ಸ್ ಕಮ್ಯಾಂಡ್

ಏನೇ ಕ್ರಿಸ್ತನ ಹೆಸ್ಸ್ರಲ್ಲಿ ನೀವು ಪಾಪಗಳನ್ನ ಏನ್ ಮಾಡಿ ಅರಿಕೆ ಮಾಡಿ ನೀವು ದೀಕ್ಷಿಸನ ತಗೊಂಡ್ರೆ ನಿಮ್ಮ ಪಾಪ ಅಲ್ಲಿ ಪರಿಹಾರ ಆಗ್ತಾರೆ ಅಂತ ಹೇಳ್ತಾರಲ್ಲ ಇದು ಯಹುದ್ಯರಿಗೆ ಮತ್ತೆ ಅನ್ಯ ಜನಾಂಗದವ್ರು ಎಲ್ಲಾರ್ಗು ಅನ್ವಯಿಸಂತೆ ವಾಕ್ಯ ಹೇಳ್ತಾರಲ್ಲ ಆಗಿರ್ಬೇಕ್ರೆ ಆ ಬ್ರದರ್ ನೀವ್ ಹೇಳ್ತಿರಲ್ಲ ಬರೀ ಯಹುದ್ಯರ್ಗಳಿಗ್ ಮಾತ್ರ ಪಾಪನ ಪರಿಹಾರ ಆಗೋದಿಕ್ಕೆ ಮಾತ್ರ ಈ ದೀಕ್ಷಸನ ಕೊಟ್ರು ಅನ್ಯ ಜನಾಂಗದವ್ರೆಲ್ಲ ಈ ದೀಕ್ಷಸನ ಅಪ್ಲೈ ಆಗೋದಿಲ್ಲ ಅಂತಿಲ್ಲ ಹೇಗೆ ಮತ್ತೆ ಈ ನೀವ್ ಹೇಳಂತ ತತ್ವಕ್ಕೂ ಈ ವಾಕ್ಯ ಹೇಳಂತ ಮಾತುಕು ಹೇಗೆ ನಾವು ಎರಡು ಮಾಡಿ ನೋಡೋದು ಅಂತ ಒಂದು ಪ್ರಶ್ನೆ ಅಲ್ವರ ಪ್ರಶ್ನೆಗೆ ಉತ್ತರ ಕೊಡ್ತೀರಾ ನಿಮ್ಗೆ ಏನು ಅಭಿಪ್ರಾಯ ಅನಿಸ್ತದೆ ಅರ್ಥ ಆಯ್ತಾ ನಿಮ್ಗೆ ಎಲ್ಲರಿಗೂ ಕ್ವಶನ್ ಏನಂದ್ರೆ ಇವಾಗ ಬ್ಯಾಪ್ಟಿಸಮ್ ಅಂದ್ರೆ ಕ್ರಿಸ್ತನ ಮರಣದಲ್ಲಿ ಪಾಲ್ಗೊಳ್ಳೋದು ಏನ್ರಿ ಬ್ಯಾಪ್ಟಿಸಮ್ ಕರೆಕ್ಟಾ ಕರೆಕ್ಟ್ ಅಲ್ವರ ಪಾಪು ಶಿವಾಪನಿಗ ಕ್ಷಮಾಪನೆಗ ನಮ್ಮ ಪಾಪ ಕ್ಷಮಾಪನೆಗೆ ಕ್ರಿಸ್ತನ ರಕ್ತ ಏನಾಗಿದೆ ಅದು ಸಾಕಷ್ಟು ಆಗಿದೆ ಮತ್ ಹಾಗೆರ್ಬೇಕಾದ್ರೆ ಈ ವಾಕ್ಯದಲ್ಲಿ ಮೂವತ್ತೊಂಬತ್ತನೇ ವಾಕ್ಯದ ಏನ್ ಹೇಳ್ತಾರೆ ನಿಮ್ಮ ಪಾಪಗಳನ್ನ ಪರಿಹಾರ ಆಗುವಂತೆ ಏನ್ಮಾಡಿ ನೀವು ನಿಮ್ಮ ಪಾಪಗಳನ್ನ ಕನ್ಫ್ಯಸ್ ಮಾಡಿ ದೀಕ್ಷಾ ಸತ್ತೋಣಿ ಅಂತ ಹೇಳ್ತಾರಲ್ಲ ಇದು ಎಲ್ಲಾರ್ಗು ಅನ್ವಯಿಸ್ತದೆ ಅಂತ ಹೇಳ್ತಾರಲ್ಲ ಹೇಗೆ ಜೀಸಸ್ ಎಲ್ಲರಿಗೋಸ್ಕರ ಅನ್ವಯಿಸ್ತದೆ ಅದಕ್ಕೂ ಬ್ಯಾಪ್ಟಿಸಂಗೆ ಸಂಬಂಧ ಸತ್ಯ ಸತ್ತಿರೋದ್ ಕರೆಕ್ಟ್ ಸತ್ತಿರೋದ್ನ ನಮ್ಗೆ ರಕ್ಷಣೆ ಬಂದ್ರೆ ಅದು ಡೌಟೇ ಇಲ್ಲ ಆದ್ರೆ ಇದಕ್ಕೂ ಬ್ಯಾಪ್ಟಿಸಮ್ ಏನ್ ಸಂಬಂಧ ಬ್ಯಾಪ್ಟಿಸಂ ಫಸ್ಟ್ ಆಫ್ ಆಲ್ ಪಾಪಗಳನ್ನ ಆ ಪರಿಹಾರ ಮಾಡಕ್ಕೆ ಬ್ಯಾಪ್ಟಿಸಮ್ ಅಲ್ವಲ್ಲ ನೋಡಿ ಇವಾಗ ಪಾಪಕ್ಕೆ ಪರಿಹಾರ ಮಾಡಕ್ಕೆ ಬ್ಯಾಪ್ಟಿಸಮ್ ಆಗಿದ್ರೆ ಯೇಸು ಕ್ರಿಸ್ತನಿಗೆ ಬ್ಯಾಪ್ಟಿಸಮ್ ತೊಗೊಂಡ್ರ ಅಂದ್ರೆ ಅವ್ರ ಪಾಪಿನ ಇಲ್ವಲ್ಲ ಅವ್ರ ಪಾಪಿನೇ ಅಲ್ಲ ಅಂದ್ರೆ ಅವ್ರ ಬ್ಯಾಪ್ಟಿಸಮ್ ತೊಗೊಂಡಿದ್ರ ಅಂತಂದ್ರೆ ಅವ್ರ ತೊಗೊಂಡಿದಂತ ಬ್ಯಾಪ್ಟಿಸಂ ಅರ್ಥಾನೇ ಬೇರೆ ಪಾಪಗಳನ್ನ ಪರಿಹಾರ ಮಾಡೋದಿಕ್ಕೆ ಅಲ್ಲ ಅವ್ರು ತೊಗೊಂಡಿದ್ದೇನಿಕಪ್ಪ ಅಂದ್ರ ಏನ್ರಿ ತಮ್ಮ ಜೀವಿತನ ತಮ್ಮ ಜೀವಿತನ ದೇವ್ರಿಗೆ ಅರ್ಪಿಸೋದಕ್ಕೆ ಏನ್ ಮಾಡಿದ್ರು ಅವರು ಅವ್ರ ಬ್ಯಾಪ್ಡಿಸಮ್ ತೊಗೊಂಡಿದ್ದು ಅದರ ಅವ್ರು ಏನ್ರೀ ಮರಣದಲ್ಲಿ ಪಾಲ್ಗಾರ್ ಹಾಕೋದಿಕ್ಕೆ ಏನ್ ಮಾಡಿದ್ರು ಅವ್ರು ಬ್ಯಾಪ್ಟಿಸಮ್ ತೊಂಡಿದ್ದು ಅದರ ಇವಾಗ ಇದೇ ಅರ್ಥದಲ್ಲಿ ತಿಳ್ತಾರೆ ನಾವೆಲ್ಲರೂ ತೊಳದು ಹಾಗೆ ಇರ್ಬೇಕಾರೆ ಈ ವಾಕ್ಯ ಎಲ್ಲಾರ್ಗು ಅನ್ವಯಿಸ್ತಾರೆ ಅಂತ ಹೇಳ್ತಾರಲ್ಲ ಅದು ಹೇಗೆ ನೆರೆಯವರೆಯವರು ದೂರದಲ್ಲಿರೋ ಎಲ್ಲಾರಿಗೂ ಅನ್ವಯಿಸ್ತಾರೆ ಅಂತ ಹೇಳ್ತಾರಲ್ಲ ಇದ್ ಈ ವಾಕ್ಯದ ಅರ್ಥ ಏನು ಅಂತ ಪ್ರಶ್ನೆ ಇವಾಗ ಅರ್ಥ ಆಯ್ತಾ ಪ್ರಶ್ನೆ ಪ್ರಶ್ನೆ ಅರ್ಥ ಆಯ್ತು ಬ್ರದರ್ ಉತ್ತರ ಬರಕ ಎಲ್ಲರೂ ಮರಣದಲ್ಲಿ ಅಂತ ಹ್ಮ್ ಈ ವಾಗ್ದವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವ ಎಲ್ಲರಿಗೂ ಅಂತೂ ನಿಮ್ಮ ದೇವರಾಗಿರುವ ಕರ್ತನ ತನ್ನ ಕಡೆಗೆ ಕರೆಯೋರು ಎಲ್ಲರಿಗೂ ಮಾಡೋಣವಾಗಿದೆ ಅಂತ ಹೇಳ್ತಾರೆ ನಿಮ್ಗೂ ನಿಮ್ ಮಕ್ಕಳು ಎಲ್ಲರಿಗೂ ದೂರದಲ್ಲಿರೋರು ಎಲ್ಲರಿಗೂ ಅಂತ ಹೇಳ್ತಾರಲ್ಲ ಹೇಗೆ ತಿಂಕ್ ಮಾಡಿ ಅದೇ ಪಾಪ ಪರಿಹಾರಕ್ಕಾಗಿ ಪ್ರತಿವನು ದೇವರ ಕಡೆ ತಿರುಕೊಂಡು ಹ್ಮ್ ಮತ್ತೆ ಅಕೊಂಡಿದ್ದಲ್ವಾ ಅರೇ ಮತ್ತೆ ನಾವು ಪಟ್ಟದಲ್ಲಿ ನೋಡ್ಬೇಕಾದ್ರೆ ಆತರ ಇಲ್ವಲ್ಲ ಯೇಸುಕ್ರಿಸ್ತ ಕೂಡ ಅದೇ ರೀತಿಯಲ್ಲಿ ತೋಣಲಿಲ್ಲವಲ್ಲ ಅವರು ತೋೊಂಡಿದ್ದ ಜನಕ್ಕೆ ಏನಾಗ್ಲಿ ಹಾ ಅವರು ಮನನದಲ್ಲಿ ಪಾಲ್ಗರಾಗ್ಲಿ ಅಂತ ಅಮ್ಮಟಲ್ವರ ಮತ್ತೆ ಹಂಗಾರ ಏನಕ್ಕೆ ಇದು ಏನಕ್ಕೆ ಹೀಗೆ ಹೇಳ್ತಾರೆ ಮತ್ತೆ ಹೆಡ್ಗೂ ಸ್ವಲ್ಪ ಹಾ ಹೇಳಿ ಬ್ರದರ್ ಹಾ ಹೇಳಿ ಬಸದರ್ ಅದೇನೋ ಬ್ರದರ್ ಸ್ವಾಮಿ ಅಧೀಕ್ಷ ಸ್ಥಾನ ತೆಗೆದುಕೊಂಡ್ ಮೇಲೆ ಒಂದ್ ಪವಿತ್ರಾತ್ಮ ಒಂದ್ ಥರ ಅನ್ನುವಂಥದ್ ಒಂದು ಸೂಚಕವಾಗಿ ಅವ್ರು ತೆಗೆದ್ಕೊಂಡ್ ಮೇಲೆ ಒಂದು ಪವಿತ್ರಾತ್ಮ ಬಂದ್ ಹೇಳ್ತದೆ ಅದಕ್ಕೊಂದ್ ಸೂಚಕ ಆದ್ರೆ ಇನ್ನೊಂದು ನಮಗೆ ತೋರ್ ಮಾದರಿ ತೋರಿಸ್ಲಿಕ್ಕೋಸ್ಕರ ಅವ್ರು ಅದನ್ನ ಮಾಡ್ಕೊಂಡ್ರೆ ವೆರಿ ಗುಡ್ ನಮ್ಗಾಗಿ ಮಾದರಿ ಆಗಿತ್ತು ಓಕೆ ಕರೆಕ್ಟ್ ಹೇಳಿ ಶಾಂತ ಮಷ್ಟ ಹೇಳಿ ಬ್ರದರ್ ಸಾಕ್ಷಿಗೋಸ್ಕರ ಕ್ರಿಸ್ತನಲ್ಲಿ ನೋಡಿ ಓಕೆ ಬೇರೆ ಏನಿಷ್ಟ ಮ್ಯಾಗಿಸ್ಟರ್ ಹೇಳಿ ಅವ್ರು ನಮಗೆ ದಾರಣೆ ತೋರಿಸ್ಕೊಟ್ರು ವಿಸಾನ ತಗೊಳಕ್ಕೆ ಈ ರೀತಿ ಮಾಡಿ ಅಂತ ತೋರಿಸ್ಕೊಟ್ರು ಕರೆಕ್ಟ್ ಅದೆಲ್ಲ ಇಲ್ಲ ಅಂತ ಹೇಳ್ತಲ್ಲ ಪ್ರಶ್ನೆ ಏನಪ್ಪಾ ಅಂದ್ರೆ ಆ ವಾಕ್ಯನ ದಯವಿಟ್ಟು ಗಮನ ಇಟ್ಟು ಇನ್ನೊಂದ್ಸತಿ ಓದ್ರಿ ಯಾರು ಓದ್ರಿ ಇಷ್ಟ ಮೂವತ್ತೊಂಬತ್ತನೇ ವಾಕ್ಯ ಓದ್ರಿ ಇಷ್ಟ ಪೇತ್ರನು ಅವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಏಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ಥಾನ ಮಾಡಿಸಿಕೊಳ್ಳಿರಿ ಆಗ ನೀವು ಪಂಚಾತ್ಮ ದಾನವನ್ನು ಹೊಂದುವಿರಿ ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ತಿರಿ ಕರೆಯುವವರೆಲ್ಲರಿಗೂ ಮಾಡೋಣವಾಗಿದೆ ಎಂದು ಹೇಳಿದನು ನೋಡ್ರ ಎಲ್ಲರಿಗೂ ಅಂತ ಹೇಳ್ತಾರೆ ಎಲ್ಲರಿಗೂ ಅಂತ ಹೇಳ್ಬಿಟ್ಟೆ ಇದಂಗೆ ಬರೀ ಯಹುದಿಯರ್ಗ ಮಾತ್ರ ಪಾಪ ಪರಿಹಾರಕ್ಕಾಗಿ ದೀಕ್ಷಿಸ್ತಾನ ಅಂತ ಪ್ರಶ್ನೆ ಸಿಂಪಲ್ ಹೇಳ ಈ ಪ್ರಶ್ನೆಗೆ ವಾಕ್ಯದಲ್ಲೇ ಉತ್ತರ ಇದೆ ಯಾರು ಸ್ವಲ್ಪ ತಿಂಪ್ ಹೇಳ್ತಾರೆ ನೋಡೋಣ ಅಷ್ಟೇ ಬ್ರದ ಸ್ವಂತ ಪಾಪಗಳಾಗಿರ್ಬೋದು ನಿಮ್ಮ ಪಾಪಗಳು ಅಂತ ಸ್ನಾನ ಪವಿತ್ರ ಆತ್ಮ ಬೇಕು ಅದಕ್ಕೆ ಪವಿತ್ರ ಆತ್ಮ ದೀಕ್ಷಾ ಸ್ನಾನ ಮಾಡಿದ ಮೇಲೆನೆ ಪವಿತ್ರ ಆತ್ಮ ಬರೋದು ಅಲ್ಲಲ್ಲ ಪ್ರಶ್ನೆ ಅದಲ್ಲ ಅಷ್ಟ ಅದೆಲ್ಲ ಕರೆಕ್ಟ್ ಅದ್ರ ಡೌಟ್ ಇಲ್ಲ ಪ್ರಶ್ನೆ ಏನಪ್ಪಾ ಅಂದ್ರೆ ಒಂದ್ ನಿಮಿಷ ಕೇಳಿಸ್ಕೊಡಿ ಸ್ವಲ್ಪ ಮುಟ್ಟೊಂದು ನಿಧಾನ ಉತ್ತರ ಕೊಡಿ ಏನಪ್ಪಾ ಅಂದ್ರೆ ಪ್ರಶ್ನೆ ದೇವಸ್ಥಾನ ಪಾಪನ ಪರಿಹಾರ ಮಾಡಕ್ಕಲ್ಲ ಹಾಗಿರ್ಬೇಕ್ರಿ ಇಲ್ಲಿ ಪಾಪನ ಪರಿಹಾರ ಮಾಡಕ್ಕೆ ಅಂತ ಅಂತ ಹೇಳ್ತಾರಲ್ಲ ಇದು ಎಲ್ಲಾರ್ಗು ಅನ್ವಯಿಸ್ತದೆ ಅಂತ ಹೇಳ್ತಾರಲ್ಲ ಹೇಗೆ ಬ್ರದರ್ ನಾವ್ ರಕ್ಷಣೆ ಬಂದಾಗ ನಾವ್ ಹಗಲು ರಾತ್ರಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕಾರೆ ನಮ್ ಕುಟುಂಬಗಳಿಗಾಗಿ ಬೇಡದಾಗ ನಮ್ಮ ಕುಟುಂಬ ಇಡೀ ಮತ್ತೆ ನಮ್ಮ ಎಲ್ಲಾ ಜನಾಂಗಗಳು ರಕ್ಷಣೆ ಬರ್ತದೆ ಅಂತ ಹೇಳಿ ಒಬ್ರು ರಕ್ಷಣೆ ಬಂದ್ ಇಡೀ ಕುಟುಂಬಕ್ಕೆ ಅದ್ ಆಶೀರ್ವಾದವಾಗಿರ್ತದೆ ಅನಂತರ ಓಕೆ ಥ್ಯಾಂಕ್ ಯು ನಿಮ್ಮ ಒಪೀನಿಯನ್ಗೆ ಆ ದಾಸ್ ಹೇಳಿ ಒಂದೇ ಮನುಷ್ಯನಕ್ಕ ಪಾಪ ಪರಿಹಾರ ಇದ್ರೆ ಯೇಸು ಕ್ರಿಸ್ತು ಮತ್ತೆ ಪಾಪ ಮಾಡಿಲ್ಲ ಅವ್ರದ ಅದೇ ಅವರು ತೀರ್ಕ ತರಿಸ ತಗೊಂಡಿದ್ರಲ್ಲ ತೀರ್ಕಸ್ತಾನ ಯಾಕಂದ್ರೆ ಆದಾಮ ಆದಮ್ ಆದಾಮಿಕ್ಕಿಂತ ಇವ್ರು ತಗೊಂಡಿದ್ರು ಆದಮ್ ಪಾಪ ಮಾಡಿದ್ರೆ ಅದಕ್ಕಿಂತ ಇವರು ಕ್ರಿಸ್ತನ ಅದ್ ಪರಿಹಾರ ಆಗಿ ನ್ಯಾಯಸ್ಥಾನ ತಗೊಂಡಿದ್ರು ಅವ್ರಗ್ ಬದಿ ಅಲೋ ಅವ್ರದ ಕರೆಕ್ಟ್ ಅಬ್ರದ ಮೇನ್ ಮಾತಾಡೋದು ಓಕೆ ಅಯ್ಯೋ ಇವಾಗ ಏಸು ಕ್ರಿಸ್ತನ ಪಾಪ ಮಾಡಿಲ್ಲಾ ಹ್ಮ್ ಜನಗಳು ಎಲ್ಲಾರು ಪಾಪ ಮಾಡಿತಾರಲ್ಲ ಬ್ರದರ್ ಹ್ಮ್ ಓಕೆ ಅವ್ರದ ಕೇಳಿಸ್ರಿ ಹೇಳಿ ಎಲ್ಲ ಜನಗಳು ಪಾಪ ಮಾಡ್ತಾರ ಬಟ್ ಯೇಸು ಕ್ರಿಸ್ತನ ಏಸು ಕ್ರಿಸ್ತ ಏನ್ ಮಾಡ್ತಾವ್ರೆ ಎಲ್ಲಾರ್ಕ್ಕು ಸೇರಿ ಅವ್ರೇ ಆದಮ್ಕಿಂತ ಇವರು ತೀರ್ಕ ಸ್ಥಾನ ತಗೊಂಡಿದ್ದಾರೆ ಬಳಿ ಅಂತ ಹೇಳ್ಬೇಕಲ್ಲ ಈಗ ಸಭೆ ಆಗಿರೋರೆಲ್ಲ ನಾವು ಅವ್ರ ಹೆಸರಲ್ಲಿ ದೀಪಾಸನ ತಗೊಂಡಿದೀವಿ ಸಾವಿರ ವರ್ಷ ಆಳಿಕೆಯಲ್ಲಿ ಇನ್ನು ಉಳಿದಿರೋ ಎಲ್ಲರಿಗೂ ದೇವ್ರ ಮರಣದಿಂದ ಎಬ್ಸಿದ ಮೇಲೆ ಎಲ್ಲರೂ ಅಂತ ಅದು ಕೊನೆಯ ಒಂದು ವಾಕ್ಯ ಐತಲ್ಲ ಅಲ್ಲಿ ದೂರವಾಗಿರುವವರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯವರೆಲ್ಲರಿಗೂ ಅಂತ ಅವಾಗ ಎಲ್ಲರಿಗೂ ಇದು ಅವಕಾಶ ಐತೆ ಅಂತ ವರ್ಷ ಬೃದರಿ ಸರಿ ಕರೆಕ್ಟ್ ನೀವು ನಿಮ್ ತತ್ವ ಕರೆಕ್ಟ್ ಆದ್ರೆ ಪ್ರಶ್ನೆ ಏನಪ್ಪಾ ಅಂದ್ರೆ ಅನ್ಯ ಜನ ಒಂದ್ ನಿಮಿಷ ಇರಿ ಒಂದ್ ನಿಮಿಷ ಅನ್ಯ ಜನ ಸ್ಥಾನ ಅಂದ್ರೆ ಪಾಪನ ಪರಿಹಾರ ಮಾಡಕ್ಕಲ್ಲ ಅಂತ ನಾವು ಬಹು ಸ್ಪಷ್ಟವಾಗಿ ಓದಿದೀರಿ ಕರೆಕ್ಟ್ ಅಲ್ವಾ ಮತ್ತೆ ಹೆಂಗೆ ಈ ವಾಕ್ಯ ಇದು ಎಲ್ಲಾರ್ಗು ಅನ್ವಯಿಸ್ತಿದೆ ಅಂತ ಹೇಳ್ತಾರಲ್ಲ ಇದು ಹೇಗೆ ಸಾಧ್ಯ ಅಂತ ನನ್ನ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಕೊಡ್ತೀರಾ <muchas> but ಇದು ನಮ್ ಪಾಪ ನಾವೇ ಮತ್ತೆ ನಾವು ಬೇಡ್ಕೊ ನಮ್ ಪಾಪನ ಅರಿಕೆ ಮಾಡಬೇಕಲ್ಲ brother apologize apologize ಮಾಡಿದ್ರೇನೆ ನಮ್ ಅದು ನಮ್ಗ್ ಅನ್~ ಇದ್ ಆಗುತ್ತಲ್ಲ brother ನಮ್ ಪಾಪ ನಾವು ಕ್ಷಮೆ ಕೇಳ್ಬೇಕು ಅಂತ ಸರಿ ಓಕೆ ಓಕೆ ದೀಪ ಅಷ್ಟೇ ಹಾ ಸರಿ okay ಇರಿ ಹಾ ಇರಿ ಇರಿ ಅರೇ ಹೇಳಿ ನನಗ ಅನ್ಸಲತ್ತದ್ರಿ ಅನ್ಯ ಜನಗಳು ಯದಕ್ ಈಗೆಲ್ಲಾ ಅನ್ಯ ಜನಗಳೆಲ್ಲಾ ಏನ್ ಮಾಡಾತ್ತಾರಿ पहिले ಅವ್ರಿಗೆ ಗೊತ್ತಿದ್ದಿದಿಲ್ರಿ. ಪ್ರಾರ್ಥನೆ ಏನು ಬೈಬಲ್ ಅಂಬದ್ ಏನು ಅವ್ರಿಗೆ ಯೇಸು ಸ್ವಾಮಿ ಗೊತ್ತಾದ್ರ ಅಂದ್ರಿ ಅದ್ಭುತ ಕಾರ್ಯಗಳಿಂದ್ರಿ ಸೂಚಕ ಕಾರ್ಯಗಳು ಅವ್ರಿಂದ ಏನಾಯ್ತಂದ್ರಿ ಗೊತ್ತಾಯ್ತರಿ ನನ್ನ ಅನ್ಸ ಮಟ್ಟು ಮಾಸ್ಟರ್ ಹೇಳಿ ಏನ್ ಹೇಳ್ತಾ ಇದ್ರಿ ನೀವು ಈ ಪ್ರಶ್ನೆ ಉತ್ತರ ಸಿಕ್ತ ಬ್ರದ್ರನ್ ಅವ್ರಿಗೆ ನಿಮ್ಮ ಪಾಪಗಳು ಪರಿಹಾರ ಆಗುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ರು ದೇವರ ಕಡೆ ತಿರುಗ್ಕೊಳ್ಬೇಕು ಅಂತ ಹೇಳ್ತಾರ ಪಾಪ ಪರಿಹಾರಕ್ಕಾಗಿ ದೇವರ ಕಡೆ ತಿರುಗ್ಕೊಂಡ ಮೇಲೆ ಯೇಸು ಸ್ವಾಮಿ ಹೆಸರಿನಲ್ಲಿ ದೀಕ್ಷೆ ಸ್ಥಾನ ಮಾಡ್ಕೊ ಪಾಪ ಪರಿಹಾರಕ್ಕಾಗಿ ದೀಕ್ಷೆ ಸ್ಥಾನ ಅಲ್ಲ ಪಾಪ ಪರಿಹಾರಕ್ಕಾಗಿ ನಿಮ್ಮಲ್ಲಿ ದೇವ್ರ ಕಡೆ ತಿರ್ಕೊಳ್ರಿ ತಿರ್ಕೊಂಡು ಯೇಸು ಸ್ವಾಮಿ ಹೆಸರಲ್ಲಿ ದೀಕ್ಷೆ ಸ್ಥಾನ ತಗೋರಿ ಅಂತ ನನಗಿದ್ರದರ್ ಹೇಳಿ ಮೇಗೇಶ್ವರ್ ಹೇಳಿ ನಾವು ದೇವ್ರ ಕಡೆ ತಿರ್ಕೊಂಡಾಗ ನಮ್ಗೆ ಆ ಪವಿತ್ರಾತ್ಮಕ ವರಗಳು ಎಲ್ಲರ ಮೇಲೆ ಬರುತ್ತೆ ಎಲ್ಲರಿಗೂ ಸುರಿ ಹಾಗು ಎಲ್ಲರ ಪ್ರಾಮಿಸ್ಗಳು ವಾಗ್ದಾನಗಳು ಎಲ್ಲರಿಗೂ ಸಿಗುತ್ತೆ ಅಂತ ದೇವ್ರ ಚಿತ್ತ ಆಗಿತ್ತು ಈಗ ದೂರದಲ್ಲಿ ಎಲ್ಲರಿಗೂ ನನ್ ಜಮ್ ಎಲ್ಲರಿಗರ್ಗ ನಾವು ದೂರದಲ್ಲಿ ಇದ್ವಿ ಯೋದ್ಯಾರ ಇದ್ರಿ ಅವರು ನಾವು ಎಲ್ಲಾ ಒಂದ ಅವರು ನಾವು ದೂರ ಇದ್ವಲ್ರಿ ಅದು ಒಂದಾಗ್ತದಂತ ನಾನು ಹೆಂಗ್ ತಿಳ್ಕೊಂಡಿದ್ದೆ ಆಯ್ತಾ ಇವಾಗ ತುಂಬಾ ಸಿಂಪಲ್ ಆನ್ಸರ್ ಹೇಳಿ ಏನಂತ ಈಗ ನಾವು ದೀಕ್ಷಾ ಸ್ನಾನ ತಗೊಂಡ ಉದ್ದೇಶ ಏನಂತ ಹೇಳಿದ್ರ ಸ್ವಾಮಿಯ ಜೊತೆಗೆ ಇದು ಆತನ ಮರಣದಲ್ಲಿ ಪಾಲಾಗ್ಬೇಕನ್ನೋ ಒಂದು ಉದ್ದೇಶ ಒಂದು ನಾವೀಗ ಪಾಲಾಗಿರೋ ನಮಗೆ ಏನಾಗುತ್ತೆ ಅಂತಂದ್ರೆ ಸ್ವರ್ಗೀಯ ಆಶೀರ್ವಾದಗಳು ಅಂತ ಹೇಳಿ ನಮಗೆ ನಾವು ನೋಡ್ತೇವಿ ಅಂದ್ರೆ ಸ್ವಾಮಿ ಯಾವತ್ತು ತನ್ನಂತ ನರ್ಪಿಸಿದಾಗ ಆಗ ದ್ವಾರದ ಏನೋ ಸ್ವರ್ಗದ ಪಾಕ ತೆರೆದು ನಮಗೆ ಒಂದು ಅವಕಾಶ ಸಿಕ್ತ ಬರದರ್ ಆ ಸಿಗದಕ್ಕೂ ಮುಂಚಿತವಾಗಿ ಯಾರನ್ನ ಏನೆಲ್ಲ ಮಾಡಿದ್ರು ಅದೆಲ್ಲ ಪಾಪ ಹೊರತಾಗಿ ಸೊ ಈ ತರ ನಮಗೆ ಜೊತೆ ಸಾವಿನಲ್ಲಿ ಜ್ಯೋತಿ ಸಾವಿಗಿನಲ್ಲಿ ಪಾಲುಗಾರ ಇರಲಿಲ್ಲ ಬ್ರದರ್ ಸೊ ಅದಕ್ಕೂ ಮುಂಚೆ ಮೇಲೆ ಇದು ಇದು ನನಗ್ ತಿಳಿದ ವಿಚಾರ ಸಾರಿ ಹ್ಮ್ ನೀವೇನ್ ಹೇಳ್ತೀರಾ ಹಾಂ ಓಕೆ ಸರಿ ಬೇರೆ ಯಾರಾದ್ರು ಏನು ಹೇಳ್ತೀರಾ ಇಲ್ಲ ಉತ್ತರ ನೋಡೋಣವಾ ಸರಿ ನೋಡಿ ಇದು ತುಂಬ ಸಿಂಪಲ್ ಆಗಿರೋ ಉತ್ತರ ನಮ್ಮ ಬ್ರದರ್ ಬ್ಯೂಟಿಫುಲ್ ಆಗಿ ಉತ್ತರ ಕೊಡ್ತಾರೆ ಅದು ಹೋದ ಅವ್ರು ಉತ್ತರ ಏನು ಕೊಡ್ತಾರೆ ಅಂತ ಹೇಳ್ರಿ ಇವಾಗ ಅಪೋಸ್ಲು ಕುರ್ತಲ್ಲಿ ಎರಡನೇ ಹಂತದಲ್ಲಿ ಬರ್ತಾರೆ ಕರೆಕ್ಟಾ ಇದು ಯಾವ ಸಂದರ್ಭ ಅಂತಂದರೆ ಪೆಂಟಿಕಾಸ್ಟ್ ದಿನದಲ್ಲಿ ಆಗಿರೋ ಸಂದರ್ಭ ಹೌದರಾ ಒಂದೇ ಸತಿಗೆ ಮೂರು ಸಾವಿರ ಜನ ಏನು ಮಾಡ್ತಾರೆ ಬ್ಯಾಪ್ಟಿಸಮ್ ತೊಗೊಂತಾರೆ ಕರೆಕ್ಟಾ

ಬಾ ಹಾ ವೆರಿ ಗುಡ್ ಸರಿ ನೀವು ಅಂತಂದ್ರೆ ಅಲ್ಲಿ ಬೈಬಲ್ ನ ಅಪಸ್ಲಿ ಕೃತ್ಯಗಳು ಎರಡನೇ ಆದ್ಯಡಗಿನ ಓದ್ಕೊಂಡ್ ಬಂದ್ರೆ ಅಲ್ಲಿ ಬಂದವರೆಲ್ಲ ಯಾರಪ್ಪಾ ಅಂತಂದ್ರೆ ಎಲ್ಲ ಯಹುದ್ಯರು ಆಮೇಲೆ ಯಹುದ್ಯರಾಗಿ ಕನ್ವರ್ಟ್ ಆಗಿರೋ ಜನಗಳು ಅಲ್ವರ ಅನ್ಯ ಜನಗರು ಕೂಡ ಇದ್ರು ಅದ್ರಲ್ಲಿ ಡೌಟ್ ಏನಿಲ್ಲ ಅರೆ ಅಲ್ಲಿ ಬ್ಯಾಪ್ಟಿಸಮ್ ತಗೊಂಡಿದ್ ಯಾರಪ್ಪ ಅಂತಂದ್ರೆ ಏನ್ರಿ ಅಲ್ಲಿ ಯೇಸು ಕ್ರಿಸ್ತನ ಶಿಲ್ಬೆಗ್ ಹಾಕ್ತಿರ ಜನಗಳೇ ನೋಡ್ಬಿಟ್ಟು ಏನ್ ಮಾಡಿದ್ದು ಅವರು ಬ್ಯಾಪ್ಟಿಸಮ್ ತಗೊಂಡಿದ್ದು ಮೂವತ್ತಾರನೇ ವಾಕ್ಯ ಓದಿ ಯಾರಾದ್ರು ಅದಲ್ಲಿ ಮೂವತ್ತಾರು ಓದಿ ಕೃತ್ಯಗಳು ಎರಡು ಮೂವತ್ತಾರು ಓದಿ ನೀವು ಆದ್ದರಿಂದ ನೀವು ಸಿಲುಬೆಗೆ ಹಾಕಿಸಿದ್ದ ಈ ಏಸುವನ್ನೇ ದೇವರು ಒಡೆಯನಾಗಿಯೂ ಕ್ರಿಸ್ತನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಲ್ ಕುಲದವರಿಗೆಲ್ಲ ನಿಷಿದ್ಧವಾಗಿಯೂ ತಿಳಿದಿರಲಿ ಎಂದು ಹೇಳಿದನು ಯಾರು ಹೇಳಿದಂಗಾರೆ ಇವರೆಲ್ಲ ಮಾತ್ನಾ ಇಸ್ರಾಯಿ ಜನಗಳಿಗೆ ಯಹುದ್ಯರ ಮನೆತನ ಕೇಳಿದ್ದು ಅಲ್ವ ಅಂಗಾರೆಲ್ಲ ಯಾರಪ್ಪ ಅಂದ್ರೆ ಯಹುದ್ಯರೇ ಯಹುದ್ಯರಿಗೆ ಪೀಟರ್ ಏನ್ ಮಾಡ್ತಾರದಲ್ಲಿ ಅಲ್ಲಿ ಹೇಳ್ತಾರದು ಅಂದ್ರೆ ಈ ವಾಕ್ಯ ಅನ್ಯ ಜನ ಹೋಗೋದ್ರೆ ಅಪ್ಲೈ ಆಗೋದಿಲ್ಲ ಅದಕ್ಕೆ ಇದು ಬರೀ ಯಹೂದ್ಯರಿಗೆ ಹೇಳ್ತಾರದು ಅದಕ್ಕೆ ನೋಡಿ ನಮ್ಮ ಬ್ರದ್ ಸೂಪರ್ ಆಗಿ ಉತ್ತರ ಕೊಡ್ತಾರ ಉತ್ತರ ಓದ ನೋಡಿ ತುಂಬಾ ಚೆನ್ನಾಗಿದೆ ಅದರ ಇಂಗ್ಲಿಷ್ ಓದ್ತೀನಿ ನೋಡಿ ಆಮೇಲೆ ಕನ್ನಡದಲ್ಲಿ ಕಣದಲ್ಲಿ ಹೇಳ್ತೀನಿ ಆನ್ಸರ್

ಬಿಕಾಸ್ ಅದರ್ಸ್ ಹ್ಯಾವ್ ಟು ಡೂ ದ ಸೇಮ್ ಹೇಳ್ತಾರೆ ಎಷ್ಟೋ ಜನ ಏನ್ರಿ ಕೆಲವೊಂದು ವಾಕ್ಯಗಳನ್ನ ಒಂದು ಹತ್ತದ್ನೈದು ಸತಿ ಓದ್ಬೇಕು ಅಂತ ಹೇಳ್ತಾರೆ ಬೇಜಾರ್ ಮಾಡ್ಕೊಂಬಿಡಿ ಹಿಂಗೆ ಹೇಳಿದ್ರೆ ಅಂತ ಹೇಳ್ತಾರೆ ಬ್ರದರ್ ಅಸೋ ದಯವಿಟ್ಟು ಓದಿ ಒಂದೊಂದು ನಾಲ್ಕೈದು ಸತಿ ಎಲ್ಲ ಇನ್ನೊಂದು ಜಾಸ್ತಿ ಸತಿ ಓದ್ರು ಪರ ಇಲ್ಲ ಓದಿ ಕೆಲವೊಂದು ವಾಕ್ಯಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಬೇಕಾದ್ರೆ ಅಂದ್ರೆ ತುಂಬಾ ಸತಿ ಓದ್ಬೇಕು ಹಾಗೆ ಹೇಳ್ತೀನಿ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡ್ಬಿಡಿ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಕೆಲವು ಜನಗಳು ಸತ್ಯವೇದನೆ ಹೆಂಗ್ ಮಾಡ್ಬೇಕು ಹೀಗೇ ರೀತಿ ಓದ್ಬೇಕು ಅಂತ ಹೇಳ್ತಾರೆ ಹೌ ಮೆನಿ ಸ್ಕ್ರಿಪ್ಚರ್ಸ್ ಹ್ಯಾವ್ ಯು ರೆಡ್ ಹಂಡ್ರೆಡ್ ಟೈಮ್ಸ್ ಕೇಳ್ತೀರ ಪ್ರಶ್ನೆ ಎಷ್ಟು ವಾಕ್ಯಗಳನ್ನ ನೀವು ನೂರ್ ಸತಿ ಓದಿದ್ದೀರಾ ಅರ್ಥ ಆಗ ತನಕ ಅಂತ ಒಂದು ಪ್ರಶ್ನೆ ಆಗ್ತಾರೆ ಎ ಗ್ರೇಟ್ ಮೆನಿ ನೌ ವಾಟ್ ಪೀಟರ್ ಡಸ್ ಸೇ ಈಸ್ ದೋಸ್ ಹೂ ವೇರ್ ಬಿಫೋರ್ ಹಿಮ್ ಶುಡ್ ಬಿ ಬ್ಯಾಪ್ಟೈಸ್ಡ್ ಫರ್ ದ ರೆಮಿಷನ್ ಆಫ್ ದ ಸಿನ್ಸ್ ದ ದೇ ಮೆಟ್ ರಿಸೀವ್ ದ ಗಿಫ್ಟ್ ಆಫ್ ದ ಹೋಲಿ ಸ್ಪ್ರೀಟ್ ಅದಕ್ಕೆ ಹೇಳ್ತಾರೆ ಎಷ್ಟೋ ಜನ ಸತ್ಯವೇದನಾ ಓದ್ಬೇಕು ತಿರ್ಗಾ ತಿರ್ಗಾ ಓದ್ಬೇಕು ಅಂದ್ರೆ ಓದಿ ಪರವಾಗಿಲ್ಲ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಪೀಟರ್ ಹೇಳ್ತಾರೆ ಅದು ಏನಪ್ಪಾ ಅಂತಂದ್ರೆ ಅವ್ರು ಮುಂದೆ ಇರಂತ ಎಲ್ಲಾ ಜನಗಳಿಗೆ ಹೇಳ್ತಾ ಇದ್ರೆ ಯಾವ ಜನಗಳಿಗೆ ಯಹುದಿರ್ಗ ಹೇಳ್ತಾ ಇದಾರೆ ಏನಪ್ಪಾ ಅಂದ್ರೆ ನೀವು ನಿಮ್ಮ ಪಾಪಗಳನ್ನ ಏನ್ ಮಾಡಿ ನೀವು ಹರಿಕೆ ಮಾಡಿ ಏನಿ ಮಾನಸಾಂತ್ರ ಹೊಂದಿರ ಅಂತ ಅಂದ್ಬಿಟ್ಟು ನೋಡ್ತಿದ್ದೀಕ ನೀವೇ ದೀಕ್ಷಿಸ್ತಾನ ತಗೊಂಡು ಪವಿತ್ರ ಆತ್ಮನ ಏನ್ ಮಾಡಿ ನೀವು ಒಂದ್ ಕುಳಿ ಅಂತ ಹೇಳ್ತಾರೆ ಆಮೇಲೆ ಅಂಡ್ ದೆನ್ ಈ ಗೋಸ್ ವಾನ್ ಟು ಪ್ರೂವ್ ದಟ್ ಈಸ್ ರೈಟ್ ಇನ್ ದ ಸ್ಟೇಟ್ಮೆಂಟ್

ಅವ್ರೆಲ್ಲಾರ್ಗು ಏನ್ ಮಾಡ್ತಾರೆ ಇದು ಅನ್ವಯಿಸ್ತದೆ ಅಂತ ಹೇಳ್ತಾರೆ ಅದಕ್ಕೆ ನೀವು ಅಪ್ಪಸ್ತು ಎರಡನೇ ಅಧ್ಯ ಓದ್ದ ಅಂತಂದ್ರೆ ಯಹುದ್ಯರು ಏನಾಗಿದ್ರು ಬೇರೆ ಬೇರೆ ದೇಶದಿಂದ ಅವ್ರು ಸೇರಿದ್ರು ಅಲ್ವರಾ ಇಲ್ಲಿ ಯಹುದ್ಯರು ಬರೀ ಎರುಸಲಮ್ನೇ ಇರ್ಲಿಲ್ಲ ಎಲ್ಲ ಆ ಕಡೆ ಏನಾಗಿದ್ರು ಇದ್ರು ಅದಕ್ಕೆ ಯಹ್ ಕನ್ವರ್ಟ್ ಆಗಿರೋಂತ ಎಷ್ಟೋ ಜನಗಳು ಏನಾಗಿದ್ರು ಅಲ್ಲಿ ಇದ್ರು ಅವರೆಲ್ಲ ಬೇರೆ ಬೇರೆ ಊರಲ್ಲಿದ್ರು ಪೆಂಟಿಕಾಸ್ಟ್ ಅಂತ ಹಬ್ಬದಲ್ಲಿ ಏನ್ ಮಾಡ್ತಾ ಇದ್ರು ಜಾತ್ರೆಗಾಗಿ ಏನ್ ಮಾಡ್ತಿದ್ರು ಬಂದು ಸೇರ್ತಾ ಇದ್ರು ಅಂದ್ರೆ ಈ ವಾಗ್ದಾನ ಯಾರಿಗಪ್ಪ ಅಂದ್ರೆ ಯಹುದ್ಯರ್ ಎಲ್ಲೆಲ್ಲಿದ್ದಾರೋ ನೀವು ನಿಮ್ಮ ಮಕ್ಕಳು ಅಂತಂದ್ರೆ ಯಹುದಿಯರು ನೀವು ಇಲ್ದಿರಲ್ಲ ನೀವು ನಿಮ್ ಮಕ್ಳುಗಳು ಇಲ್ಲಿದ್ರೆ ದೂರಿದ್ರೆ ಏನೋ ಎಲ್ಲಾರ್ಗು ಏನಾಗ್ತದೆ ಇದು ಅನ್ವಯಿಸ್ತದೆ ಅಂತ ಏನ್ ಮಾಡ್ತಾರದು ಅವ್ರು ಹೇಳ್ತಾರದು ಅಲ್ವ ಬಟ್ ಇಟ್ ಡಸ್ ನಾಟ್ ಸೇ ಆಫ್ ನೀಡೆಡ್ ಟು ಬಿ ಬ್ಯಾಪ್ಟೈಸ್ ಫಾರ್ ದ ರೆಮಿಷನ್ ಆಫ್ ದ ಸೀನ್ಸ್ ಫಾರ್ ದೇ ವೇರ್ ದ ಜಂಟೈಸ್ ದೂರದಲ್ಲಿರೋರು ಅಂತಂದ್ರೆ ಅನ್ಯ ಜನಗಳಲ್ಲ ಅನ್ಯ ಜನರ ಬಗ್ಗೆ ಅಪೋಸ್ಟ್ಲು ಅಲ್ಲ ರೆಫರೇ ಮಾಡ್ತಾ ಇರ್ಲಾ ಅಂತ ಹೇಳ್ತಾರೆ ಯಾಕಪ್ಪ ಅಂದ್ರೆ ಅಪೋಸ್ಟ್ಲು ಪೀಟರ್ ಏನ್ ಮಾಡೋದು ಈ ಮಾತಿನ ಹೇಳೋದು ಯೋಚನೆ ಮಾಡಿ ಅಪೋಸ್ಟ್ಲು ಪೀಟರ್ ಗೆ ದೇವರು ಒಂದು ದರ್ಶನ ಮುಖಾಂತರ ಅನ್ಯ ಜನಗೋಗ್ಬಿಟ್ಟಿದ್ದ ಸುವಾರ್ಥ ಸಾರ ಒಂದು ಸಾರದ್ರ ಅದನ್ನ ಏನ್ ಹೇಳ್ತಾ ಒಂದು ಜೋಳಿ ಒಂದ್ ಜೋಳಿಗೆ ಏನ್ ಬಂತ ಎಲ್ಲಾ ಅಶುದ್ಧವಾಗಿರೋ ಪ್ರಾಣಿಗಳು ಬಂತಲ್ವಾ ಪೇತರ್ ಏನ್ ಹೇಳ್ತಾರೆ ಎತ್ಬಿಟ್ಟು ನೀನು ಕಡದ್ಬಿಟ್ ತಿನ್ನು ಅಂತ ಹೇಳ್ತಾರೆ ಅವಾಗ ಪೇತರ್ ಏನ್ ಹೇಳ್ತಾರೆ ನಾನು ಅಶುಧ್ವವಾಗಿರೋದ್ ಅವತ್ತು ಏನ್ ಮಾಡಿಲ್ಲ ನೋಡ್ರ ಅವಾಗ ಅವ್ರು ಎದ್ದ ಕೆಲಸ ಮಾಡಕ್ಕೆ ಇಷ್ಟ ಇರ್ಲಿಲ್ಲ ಆದರೆ ದೇವ್ರು ಹೇಳೋದು ಅಂತ ಏನ್ ಮಾಡ್ತಾರ ಆಮೇಲೆ ದೇವ್ರ ಇದನ್ನ ಅರ್ಥ ಭರಿತವಾಗಿ ಬಿಡಿಸಿ ಹೇಳಿದ್ಮೇಲೆ ಏನ್ ಮಾಡ್ತಾರೆ ಹೋಗಿ ಅವ್ರನ್ನ ಅವರು ಸುವಾರ್ತೆ ಹೋಗಿ ಏನ್ ಮಾಡ್ತಾರೆ ಹನ್ನೆ ಜನಗಳಿಗೆ ಸಾರ್ತಾರೆ ಅಲ್ವರ ಅಲ್ಲಿವರೆಗೂ ಟೈಮ್ ಇತ್ತು ಯಾರ ಮಾತ್ರ ಅಪ್ಪ ಟೈಮ್ ಇದ್ದಿದ್ದು ಅಂದ್ರೆ ಬರೀ ಉದ್ಯೋಗರ್ಗ್ ಮಾತ್ರ ಟೈಮ್ ದಾನಿಯಲ್ಲಿ ಏಳನೇ ಅಧಿಯ ಪಾಠ ಕೇಳಿದ್ರ ಸರಿ ದಾನ್ಯಲ್ ಒಂಬತ್ತನೇ ಅಧಿಯ ಪಾಠ ಎಪ್ಪತ್ತು ವಾರಗಳ ಪಾಠ ಎಲ್ಲ ಬರ್ತ ಬಿಡ್ತೀರಾ ಅಲ್ದರ ಚೆನ್ನಾಗಿ ಕ್ಯಾಂಪ್ನ ಯೂಟ್ಯೂಬ್ ಅಲ್ಲಿ ನೋಡ್ರಿ ಅಂದ್ರೆ ಎಪ್ಪತ್ತು ವಾರಗಳು ಕೃಪೆ ಯಹುದ್ಯರಿಗಿನ್ನ ಇತ್ತು ದಿನ ಮುಗ್ದಿರ್ಲಿಲ್ಲ ಅದರಿಂದ ಸುವಾರ್ತೆ ಅನ್ಯ ಜನ ಹೋಗಿ ಸಾಧ್ಯನೇ ಇರಲಿಲ್ಲ ಆದ್ರೆ ಅದು ಹೋಗಿದ್ದೇ ಶುರು ಆಗಿದ್ದು ಯಾರಿಂದ ಅಂತ ಅಂತಂದ್ರೆ ಕೊರ್ನೋಲಿಯು ಮುಖಾಂತರ ಅದಕ್ಕೆ ಈ ಒಂದು ವಾಗ್ದಾನ ಯಹುದ್ಯರ್ ಮಾತ್ರ ಏನಾಗ್ತೈತೆ ಅನ್ವಸ್ಸೆ ಅದಕ್ಕೆ ಯಹುದ್ಯರ್ಗೆ ಏನ್ ಮಾಡಿದ್ದ ಪೋಸ್ಟ್ಲು ಪೀಟರ್ ಹೇಳಿದ್ದು ಅದಕ್ಕೆ ಹೇಳ್ತಾರೆ ಆ ದ ಪ್ರಾಮಿಸ್ ವೇರ್ ನಾಟ್ ಓನ್ಲಿ ಟು ಯು ಅಂಡ್ ಟು ಯುವರ್ ಚಿಲ್ಡ್ರನ್ ಪೀಟರ್ ಸ್ಪೀಕಿಂಗ್ ಅಂಡರ್ ದ ಇನ್ಸ್ಪಿರೇಷನ್ ಆಫ್ ದ ಓಲಿ ಅಟ್ ದ ಮೌಸ್ ಪೀಸ್ ಆಫ್ ಗಾಡ್ ಸೆಡ್

ಅವರು ಮಾನಸಾಂತ್ರ ಒಂದೇ ದೀಕ್ಷೆನ ತಗೊಬೇಕು ಅಂತೇನಿಲ್ಲ ಮಾನಸಾಂತರ ದೀಕ್ಷೆನ ತಗೊಬೇಕು ಅಂತ ಏನಿಲ್ವಲ್ಲ ಅಲ್ವರ ಅದ್ಕೆ ನೋಡ್ಬೇಕ್ರೆ ಇದನ್ನ ನಾವು ಅಪೋಸ್ಟ್ಲು ಪೌಲ್ ಕರೆಕ್ಟ್ ಏನ್ ಮಾಡ್ತೀವಿ ನಾವು ನೋಡ್ತೀರಿ ಅಲ್ವರ ಎಸ್ ಕರೆಕ್ಟ್ ಅಲ್ದರ ಅಪೋಸ್ಲು ಕೃತಿಗಳಲ್ಲಿ ಓದ್ದ ಅಂತಂದ್ರೆ ಏನ್ರಿ ಎಲ್ಲಿ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಎಫಿ ಸಿ ಎಸ್ ಸಭೆಯವರು ಬ್ಯಾಪ್ಟಿಸಮ್ ತೊಗೊಂಡಿದ್ರು ಮಾನಸಾಂತ್ರ ಒಂದಕ್ಕೆ ದೀಕ್ಷೆ ತೊಗೊಂಡಿದ್ರು ಅಪೋಸ್ಟ್ಲು ಪೌಲ್ ಏನ್ ಮಾಡ್ತಾರ ಅದನ್ನ ಬಂದಿ ಕರೆಕ್ಷನ್ ಮಾಡ್ತಾರೆ ನೋಡಿ ಓದೋಣ ಅಪೋಸ್ಲ ಕೃತಿಗಳು ಹತ್ತೊಂಬತ್ತನೇ ಅಧ್ಯಾಯ ಒಂದರಿಂದ ಹಿಡ್ದಿ ಹಾ ಓದಿಬಿಡು ಒಂದರಿಂದ ಹಿಡ್ದಿ ಆ ಆರನೇ ವಾಕ್ಯ ಹ ಐದು ಆರು ಹ್ಮ್ ಅಪಲೋಸನು ಕೊರೆಂತದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದಿರೋ ಎಂದು ಅವರನ್ನು ಕೇಳಲು ಅವರು ಅವನಿಗೆ ಇಲ್ಲ ಪವಿತ್ರಾತ್ಮ ವರವು ಉಂಟೆಂಬುದನ್ನು ನಾವು ಕೇಳಲಿಲ್ಲ ಅಂದರು ಅವನು ನೀವು ಯಾವುದನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರಿ ಎಂದು ಕೇಳಿದಕ್ಕೆ ಅವರು ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಅಂದರು ಅದು ಕೇಳ್ತಾರೆ ಏನಪ್ಪಾ ಏನ್ ನಂಬಿ ನೀವು ದೀಕ್ಷಾ ಸ್ನಾನ ಅಂದ್ರೆ ಯೋಹಾನನ ಉಪದೇಶ ನಾವು ಕೇಳಿ ನೀವು ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರಿ ಅಂತ ಹೇಳ್ತಾರೆ ನಿಮಗೆ ಹೇಳ್ತೀರಿ ಅವ್ರು ಯೋಹಾನ ದೀಕ್ಷಾ ಸ್ಥಾನ ಏನಂತ ಅದಕ್ಕೆ ಪೌಲನು ಯೋಹಾನನು ದೇವರ ಕಡೆಗೆ ತಿರುಗಿಕೊಂಡವರಿಗೆ ಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವಾತನಲ್ಲಿ ಅಂದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಜನರಿಗೆ ಹೇಳಿದನು ಎಂದು ಹೇಳಲು ಏನಕ್ಕೆ ಯೋಹಾನ ದೀಕ್ಷಾಸ್ನ ಕೊಟ್ಟಿದ್ದು ಏನ್ರಿ ಮಾನವ ದೇವರ ಕಡೆ ತಿರುಗದಿಕ್ಕೆ ಬ್ಯಾಪ್ಟಿಸಮ್ ರಿಪೆಂಡೆನ್ಸ್ ಅಂತ ಏನ್ ಮಾಡಿದ್ರೆ ಹೇಳ್ಬಿಟ್ಟು ಬ್ಯಾಪ್ಟಿಸಮ್ ಕೊಟ್ರು ಆಮೇಲೆ ಅವರು ಈ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು ಅವಾಗ ತಿದ್ದಕೊಂಡು ಏನ್ ಮಾಡ್ತಾರೆ ಕರ್ತನಾಗಿರಂತ ಯೇಸುವಿನ ಹೆಸರಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರೆ ಯಾಕಪ್ಪ ದೀಕ್ಷಾ ಸ್ನಾನ ಅಂದ್ರೆ ಕ್ರಿಸ್ತನ ಮರಣದಲ್ಲಿ ಏನ್ರಿ ಪಾಲ್ಗೊಳ್ಳೋದೆ ಏನ್ರಿ ಇದು ದೀಕ್ಷಾ ಸ್ನಾನ ಅದಕ್ಕೆ ನೋಡ್ಬೇಕಾದ್ರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗೋದಿಕ್ಕಾಗ್ಲಿ ನಾವು ಮಾನಸಾಂತ್ರ ಒಂದು ರೀತಿಯ ದೇವ್ರ ಕಡೆ ನೋಡ್ಸೋದಿಕ್ಕಾಗ್ಲಿ ನಮ್ಮ ಪಾಪಗಳನ್ನೆಲ್ಲ ಏನ್ರಿ ಕನ್ಫ್ಯೂಸ್ ಮಾಡೋದಿಕ್ಕಾಗ್ಲಿ ಏನಪ್ಪಾ ಸಾಕು ಅಂದ್ರೆ ಬರೀ ಜೀಸಸ್ ಕ್ರೈಸ್ಟ್ ಅಲ್ಲರ ಯೇಸಕುಸ್ರ ಅಮುಲ್ವಂತ ರಕ್ತ ಸಾಕು ನಮ್ಮ ಬಾಯಿ ಬಿಟ್ಟು ಹರಿಕೆ ಮಾಡದ ಸಾಕು ಇದಿಗೂ ಬ್ಯಾಪ್ಟಿಸಂಗೆ ಏನು ಸಂಬಂಧ ಇಲ್ಲ ಬ್ಯಾಪ್ಟಿಸಮ್ ಅಂದ ಏನಪ್ಪಾ ಅಂದ್ರೆ ಕ್ರಿಸ್ತನ ಮರಣದಲ್ಲಿ ಏನ್ರಿ ನಾವು ಪಾಲ್ಗಾರರಾಗೋದು ಅದಕ್ಕೆ ಬಂದ್ಬಿಟ್ಟು ಅಪೋಸ್ಟ್ ಪೀಟರ್ ಇದು ಬರೀ ಹುದ್ದಿಗಳಿಗೆ ಮಾತ್ರ ಏನ್ ಮಾಡ್ತೀನಿ ಅಲ್ಲಿ ಹೇಳ್ತಾರ ನೋಡಿ ಎಷ್ಟು ಸಿಂಪಲ್ ಅನ್ಸಲ್ ಅದಕ್ಕೆ ಇದನ್ನ ಏನಕ್ಕೆ ನಾವ್ ಸೆಲೆಕ್ಟ್ ಮಾಡಿದ್ರಿ ಅಂದ್ರೆ ವಾಕ್ಯನ ಓದ್ಬೇಕಾದ್ರೆ ಕೆಲವೊಂದು ಸ್ಥಿತಿ ನಾವ್ ಏನ್ ಮಾಡ್ತಿರಿ ಟೆನ್ಷನ್ ಇಂದ ನಾವ್ ಮಾಡ್ತೀರಿ ಒಂದು ಡಿಸಿಷನ್ ಬಂದ್ಬಿಡ್ತೀರಿ ಸ್ವಲ್ಪ ಸಮಾಧಾನವಾಗಿ ನಿಧಾನವಾಗಿ ಅದು ಯಾರಿಗ ಹೇಳ್ತಾ ಇದ್ರೆ ಯಾತಕ್ಕಾಗಿ ಹೇಳ್ತಾರೆ ಅಂತ ಓದಿದ್ರೆ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಗೆ ಏನಾಗ್ತಾರೆ ನಮ್ಮ ಸಿಗ್ತಾರೆ ಅಲ್ರ ಅದಕ್ಕೆ ಎಷ್ಟೋ ಜನ ಕ್ರೈಸ್ತವ್ರುಗಳು ಇವತ್ತು ಮಾಡ ಮಿಸ್ಟೇಕ್ ಅದೇ ಸುಮ್ಮನೆ ಏನೋ ಯಾರೋ ಹೇಳಿದ್ನ ಕೇಳ್ಬಿಡ್ತಾರೆ ಸ್ವಲ್ಪ ನಿಧಾನವಾಗಿ ಥಿಂಕ್ ಮಾಡ್ಬೇಕು ನೋಡಿ ಬ್ಯಾಪ್ಟಿಸಮ್ ಪಾಪಗಳನ್ನ ಪರಿಹಾರ ಮಣಕ್ಕೇ ಆಗಿದ್ದ ಅಂತಂದ್ರೆ ಯೇಸು ಕ್ರಿಸ್ ಏನಕ್ಕೆ ಅಪ ತಗೊಬೇಕಾಯ್ತು ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ಕೊಡ್ಬೇಕಾರೆ ಯೋಹಾನ ಏನ್ ಹೇಳ್ತಾರೆ ಸ್ವಾಮಿ ನೋಡ್ಬೇಕ್ರೆ ನಾನೇನ್ ಮಾಡ್ಬೇಕು ನಿಮ್ಮ ಹತ್ರ ಬ್ಯಾಪ್ಟಿಸಮ್ ತಗೊಬೇಕು ನಿಮ್ನಂತ ತಗೊಂಡೋದು ಹೇಗೆ ಅಂತ ಏನ್ ಮಾಡ್ತಾರೆ ಹೇಳ್ತಾರಲ್ಲ ಯೋಹಾನ ಓದಿ ಮತ್ತೆ ಅದಲ್ಲಿ ಮ್ಯಾಥ್ಯೂ ತರ್ಡ್ ಚಾಪ್ಟರ್ ಮತ್ತೆ ಅದಲ್ಲಿ ಮೂರನೇ ಅಧ್ಯಾಯ ಆ ಕಾಲದಲ್ಲಿ ಏಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲಿಲಾಯದಿಂದ ಯೋರ್ದಾನ್ ಹೊಳೆಗೆ ಬಂದನು ಆಗ ಯೋಹಾನನು ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಹೇಳಿ ಆತನನ್ನು ಇದ್ದ ತಡೆಯುತ್ತೆ ಮಾಡಿಸ್ಕೊಬೇಕು ನೀವ್ ಬ್ಯಾಪ್ಟಿಸ್ ಮಾಡಿಸ್ಕೊಂಡು ಬರ್ತಾ ಇದ್ರ ಅಂತ ತಡಿತಾರ ಏನ್ ತಡೆದಿದ್ದು ಇದಕ್ಕೆ ತಡೆದಿದ್ದು ಯಾಕಂದ್ರೆ ಯೋಹಾನನ ಬ್ಯಾಪ್ಟಿಸಮು ಮಾನಸಂತ್ರ ಹೊಂದೋದಕ್ಕೆ ಬರೀ ಯೋದ್ಯರಿಗೆ ಮಾತ್ರ ಸೀಮಿತವಾಗಿತ್ತು ಅನ್ಯ ಜನ ಅದಕ್ಕೆ ಕ್ರೈಸ್ಟ ಮೂಮೆಂಟ್ ಅಲ್ಲಿ ಏನು ಮಾತಾಡಕ್ಕೆ ಹೋಗಿಲ್ಲ ಯಾಕೆ ಮಾತಾಡ್ತಾ ಕೂತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ಖಂಡಿತ ಯೋ ನನ್ ಏನೋ ಅರ್ತಾನೆ ಇರ್ತಾರಲ್ಲ ಏನಪ್ಪ ಇವ್ರು ಏನೇ ಹೇಳ್ತಾರೆ ನಾನು ಏನೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟಲ್ವಾರ ಅದಕ್ಕೆ ಕನ್ಫ್ಯೂಸ್ ಆಗ್ಬಿಟ್ಟಿರೋರು ಅದಕ್ಕೆ ಏ ಮಾಡ್ತಾರೆ ಒಬ್ಕೊ ಹೀಗೆ ಮಾಡೋದ್ರಿಂದ ಎಲ್ಲ ನೀತಿ ಏನ್ ಮಾಡ್ದಂಗೆ ಆಗ್ತಾರೆ ನೆರವೇರಿಸ್ದಂ ಅಂತ ಅದಕ್ಕೆ ಎಷ್ಟೋ ಜನ ಸತ್ಯ ಎಲ್ಲ ಕೆ ಮೇಲೆ ಬ್ಯಾಡ್ ತಗೋ ಅಂತಂದ್ರೆ ಮಾಡ್ತಾರೆ ಇಳಿದೆಲ್ಲ ವ್ಯವಸ್ಥೆ ಮಾಡ್ತಾರೆ ಯಾಕಪ್ಪ ಏಸು ಕ್ರಿಸ್ ಏನು ಹೇಳ್ತಾರೆ ಸದ್ದಿ ಕೊಬ್ಕೋ ಈ ಥರ ಮಾಡೋದಿಂದ ದೇವ್ರ ರೀತಿಯಲ್ಲಿ ಏನಿದೆಯೋ ನೆವೆಸದಕ್ಕೆ ಏನಾಗ್ತಾರೆ ಆಗ್ತಾರೆ ಹಂಗಿರ್ಬೇಕ್ರೆ ನಾವು ಒಪ್ಕೊಂಡು ಸರಿಯಾದ ರೀತಿಯಲ್ಲಿ ಬ್ಯಾಪ್ಟಿಸಮ್ ತಗೊಬೇಕು ಅದನ್ನ ಒಂದು ಸತಿ ತಗೊಬೇಕು ಅದೇ ಸರಿಯಾಗಿರೋದು ಒಂದ್ ಸತಿ ತಗೊಬೇಕು ಒಂದೇ ಸತಿ ತಗೊಬೇಕು ಅಂತ ಹೇಳಿಲ್ಲ ಲೈಫ್ ಅಲ್ಲಿ ಅಲ್ವರ ಒಂದ್ ಸತಿ ತಗೊಂಡಿರೋ ಆಗಿದ್ರೆ ತಗೊಂತಾನೇ ಇರ್ಬೇಕು ಕರೆಕ್ಟ್ ಆಗಿ ತನಕ ಅಲ್ವರ ಹಂಗಿರ್ಬೇಕ್ರೆ ಕರೆಕ್ಟ್ ಬ್ಯಾಪ್ಟಿಸಮ್ ಒಂದಿದೆ ಅದನ್ನ ಒಂದ್ ಸತಿ ಏನ್ ಮಾಡ್ಬೇಕು ತಗೊಬೇಕು ಅಲ್ವರ ತಪ್ಪಾಗಿರೋ ತಗೊಂಬಿಟ್ಟು ಅದೇ ಸರಿ ಅಂತಬಿಟ್ರೆ ಸ್ವಾದಸ್ತ್ರ ಆಯ್ತದ